ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಜಯವಾಗಲಿ ಜಯವಾಗಲಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಅಧ್ಯಾಯ 17 ಶ್ರೀನಾಮಾನಂದರ ದರ್ಶನ ನಾನು ಕುರುಗಡ್ಡೆ ಕಡೆಗೆ ಪ್ರಯಾಣ ಮಾಡುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಸ್ತ್ರೀಯೊಬ್ಬಳು ತಲೆ ಕೆದರಿ ಜಡೆ ಬಿಟ್ಟುಕೊಂಡು ವಿಕೃತವಾಗಿ ನಗುತ್ತಾ ನನ್ನ ಕಡೆಗೆ ಬರುತ್ತಿರುವುದನ್ನು ಗಮನಿಸಿದೆನು ಆಕೆ ಮನಸ್ಥಿಮಿತ ಇಲ್ಲದಿರುವವಳಂತೆ ಕಾಣಿಸುತ್ತಿದ್ದಳು ಆಕೆ ನನ್ನ ಕಡೆಗೆ ವೇಗವಾಗಿ ಬರುತ್ತಿದ್ದಂತೆ ನನ್ನ ಹೃದಯ ಬಡಿತ ಹೆಚ್ಚಾಯಿತು ಕೈ ಕಾಲುಗಳು ನಡುಕಲಾರಂಭಿಸಿತು ಇಬ್ಬರು ಪುರುಷರು ಕೈಯಲ್ಲಿ ಬೆತ್ತ ಹಿಡಿದು ಆಕೆಯನ್ನು ಓಡಿಸಿಕೊಂಡು ಬರುತ್ತಿದ್ದರು ಆಕೆ ಓಡಿ ಬಂದು ನನ್ನ ಕಾಲಿಗೆ ಬಿದ್ದು ತನ್ನನ್ನು ಅವರಿಬ್ಬರಿಂದ ರಕ್ಷಿಸಬೇಕೆಂದು ಕೋರಿದಳು ನನಗೆಲ್ಲವೂ ಅಯೋಮಯವಾಗಿತ್ತು ದಾರಿ ಖರ್ಚಿಗೆ ಕೂಡ ದುಡ್ಡಿಲ್ಲದ ಬಡ ಬ್ರಾಹ್ಮಣನಾದ ನಾನು ಪರಸ್ಥಳದಲ್ಲಿ ಆ ಅಪರಿಚಿತ ವ್ಯಕ್ತಿಗಳಿಂದ ಆ ಸ್ತ್ರೀಯನ್ನು ಹೇಗೆ ರಕ್ಷಿಸಬಲ್ಲೆ ನಾನು ಅಪ್ರಯತ್ನವಾಗಿ ಅಮ್ಮ ನಿನಗೇನೂ ಭಯವಿಲ್ಲ ಈ ದುರ್ಮಾರ್ಗಿಗಳಿಂದ ಶ್ರೀಪಾದ ಶ್ರೀವಲ್ಲಭರು ನಿನ್ನನ್ನು ತಪ್ಪದೇ ಕಾಪಾಡುತ್ತಾರೆ ನಿರ್ಭಯವಾಗಿ ಎದ್ದೇಳು ಎಂದು ಹೇಳಿದೆನು ಬಂದ ಆ ಆಗಂತುಕರು ನನ್ನನ್ನು ವಿಚಿತ್ರವಾಗಿ ನೋಡತೊಡಗಿದರು ಶಾರೀರಿಕ ಬಲದಲ್ಲಿ ತಮಗೆ ಯಾವ ವಿಧವಾಗಿಯೂ ಸರಿತೂಗದ ವ್ಯಕ್ತಿ ತಮ್ಮನ್ನು ದುರ್ಮಾರ್ಗರೆಂದು ಭಾವಿಸುವುದೇ ಅಲ್ಲದೆ ತಮ್ಮಿಂದ ಆ ಸ್ತ್ರೀಯನ್ನು ರಕ್ಷಿಸುತ್ತೇನೆಂದು ದೃಢವಾಗಿ ಹೇಳಿದ್ದು ಅವರಿಗೆ ಆಶ್ಚರ್ಯಕರವಾಗಿತ್ತು ಅವರು ಓ ಬಡಕಲು ಬ್ರಾಹ್ಮಣ ನಾವು ಈ ದುರಾಚಾರಣಿಯನ್ನು ಸಾಯಿಸಬೇಕೆಂದಿದ್ದೇವೆ ನೀನು ಇವಳನ್ನು ರಕ್ಷಿಸಲಾರೆ ನೀನು ನಮ್ಮ ಪ್ರಯತ್ನಗಳಿಗೆ ಅಡ್ಡಿ ಬಂದರೆ ನಿನ್ನನ್ನು ಕೂಡ ಸಾಯಿಸಬೇಕಾಗುತ್ತದೆ ಮರ್ಯಾದೆಯಾಗಿ ನಮ್ಮ ದಾರಿಗೆ ಅಡ್ಡ ಬರದಿರು ಎಂದರು ನನ್ನಲ್ಲಿ ಯಾವುದೋ ಅದೃಶ್ಯ ಶಕ್ತಿ ಪ್ರವೇಶಿಸುತ್ತಿದ್ದಂತೆ ಅನುಭವವಾಗತೊಡಗಿತು ನನ್ನ ಪ್ರಯತ್ನವಿಲ್ಲದೆ ನನ್ನ ಮನಸ್ಸಿನಲ್ಲಿ ಯೋಚಿಸದೆಯೇ ನನ್ನ ಬಾಯಿಯಿಂದ ಮಾತುಗಳು ಹೊರಬರುತ್ತಿವೆ ಆ ಮಾತುಗಳು ಕೂಡ ನನ್ನನ್ನು ಪ್ರಮಾದಕರ ಪರಿಸ್ಥಿತಿಗೆ ತಳ್ಳುವ ಹಾಗಿವೆ ಆಗ ನಾನು ಬ್ರಾಹ್ಮಣ ಜನ್ಮವೆತ್ತಿ ನಾಚಿಕೆ ಇಲ್ಲದೆ ನಿನ್ನೆ ರಾತ್ರಿ ಗೋವನ್ನು ವಧಿಸಿ ಆ ಮಾಂಸವನ್ನು ಭುಂಜಿಸಿ ಹೆಂಡವನ್ನು ಕುಡಿದು ಸಕಲ ದುರಾಚಾರಗಳಿಂದ ಕೂಡಿದ ನಿಮಗೆ ನನ್ನನ್ನು ಈ ನಿರಪರಾಧಿ ಸ್ತ್ರೀಯನ್ನು ವಧಿಸುವುದು ಏನೂ ಕಷ್ಟಕರವಾದ ಕೆಲಸವಲ್ಲ ನಾನು ಎಲ್ಲಕ್ಕೂ ಸಿದ್ಧನಾಗಿಯೇ ಇದ್ದೇನೆ ನಿಮ್ಮ ಮೇಲೆ ಕನಿಕರದಿಂದ ಹೇಳುತ್ತಿದ್ದೇನೆ ನೀವು ಈ ಸ್ತ್ರೀಯನ್ನು ವಧಿಸಿದ ನಂತರ ಕುಷ್ಠವ್ಯಾಧಿಗೆ ಗುರಿಯಾಗುತ್ತೀರಿ ಕುಷ್ಠವ್ಯಾಧಿ ಬಂದವರಿಗೆ ಕಾಮಾಕಾಂಕ್ಷೆ ಕೂಡ ಅಧಿಕವಾಗಿರುತ್ತದೆ ಕುಷ್ಠವ್ಯಾಧಿ ಬಂದವರನ್ನು ಹಾವು ಕಡಿಯುವುದಿಲ್ಲ ಹಾವಿನ ವಿಷದಿಂದ ತಯಾರು ಮಾಡಿದ ಔಷಧಿಯಿಂದ ಕುಷ್ಠವನ್ನು ಕಡಿಮೆ ಮಾಡಬಹುದು ಆದರೆ ಈ ಔಷಧವನ್ನು ತಯಾರು ಮಾಡುವ ವಿಧಾನವು ಎಲ್ಲರಿಗೂ ತಿಳಿಯದು ಕಾಮಾಕಾಂಕ್ಷಿಯನ್ನು ದಮನ ಮಾಡಿ ಔಷಧಿಯನ್ನು ಸೇವಿಸಿದರೆ ವ್ಯಾಧಿ ಹೋಗುವುದು ವ್ಯಾಧಿಗಳೆಲ್ಲದರಲ್ಲಿಯೂ ಪರಮ ನಿಕೃಷ್ಟವಾದ ಕುಷ್ಠವ್ಯಾಧಿ ಪೀಡಿತರು ನೀವಾಗಬೇಕೆಂದಿದ್ದರೆ ಈ ಸ್ತ್ರೀಯನ್ನು ವಧಿಸಿ ನಾನು ನಿಮ್ಮ ಹಿತವನ್ನು ಬಯಸಿ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಎಂದು ಹೇಳಿದೆನು ನನ್ನ ಮಾತುಗಳನ್ನು ಕೇಳಿದ ಆ ಆಗಂತುಕರು ಕುಸಿದು ಬಿದ್ದರು ಆಶ್ಚರ್ಯದಲ್ಲೆಲ್ಲ ಆಶ್ಚರ್ಯ ನಾನು ನುಡಿದ ಕೆಲವು ಮಾತುಗಳು ಅವರ ಗತ ಜೀವನಕ್ಕೆ ಸಂಬಂಧಿಸಿದ್ದ ಕಾರಣ ನನ್ನ ಭವಿಷ್ಯವಾಣಿ ಕೂಡ ಖಚಿತವಾಗಿ ನಡೆದೇ ತೀರುವುದೆಂದು ಅವರಿಗೆ ಅನ್ನಿಸಿತು ಅವರು ತಮ್ಮ ದೋಷಗಳನ್ನು ಅಂಗೀಕರಿಸಿದರು ಜ್ಯೋತಿಷ್ಯದಲ್ಲಿ ಎಷ್ಟು ಮಾತ್ರವೂ ಪಾಂಡಿತ್ಯವಿರದ ನಾನು ಅವರ ದೃಷ್ಟಿಯಲ್ಲಿ ಒಬ್ಬ ದೊಡ್ಡ ಜ್ಯೋತಿಷಿಯಾಗಿ ಪರಿಣಮಿಸಿದೆನು ಹತ್ತಿರದಲ್ಲಿದ್ದ ಮರದ ನೆರಳಿನಲ್ಲಿ ನಾವು ಕುಳಿತುಕೊಂಡೆವು ಅವರ ವೃತ್ತಾಂತವನ್ನು ಸವಿವರವಾಗಿ ಹೇಳಬೇಕೆಂದು ನಾನು ಕೋರಿದೆನು ಆಗ ಅವರು ಸ್ವಾಮಿ ನೀವು ತ್ರಿಕಾಲಜ್ಞರು ಸರ್ವಜ್ಞರು ಆದರೂ ನೀವು ಕೇಳುತ್ತಿದ್ದೀರೆಂದು ನಾವು ಹೇಳುತ್ತಿದ್ದೇವೆ ನಾವಿಬ್ಬರೂ ಅಣ್ಣ ತಮ್ಮಂದಿರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದರೂ ಬ್ರಾಹ್ಮಣ ಧರ್ಮಗಳು ನಮ್ಮಲ್ಲಿ ಉಳಿದೇ ಇಲ್ಲ ಸರ್ವಭ್ರಷ್ಟರಾಗಿದ್ದೇವೆ ಗೋಮಾಂಸ ಭಕ್ಷಕರೊಡನೆ ಸ್ನೇಹ ಬೆಳೆಸಿದೆವು ಸುರಾಪಾನದ ಅಭ್ಯಾಸ ಮಾಡಿಕೊಂಡೆವು ವ್ಯಭಿಚಾರಕ್ಕೂ ಬಿದ್ದೆವು ಎಲ್ಲ ದುರಾಚಾರಗಳಿಂದ ನಾವು ಸರ್ವಭ್ರಷ್ಟರಾದೆವು ಒಂದು ಗುಡ್ಡದ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದ ಈಕೆಯನ್ನು ನೋಡಿದೆವು ನಮ್ಮ ಮನಸ್ಸಿನ ಕೋರಿಕೆಯನ್ನು ಹೇಳಿದೆವು ಆಕೆ ನಿರಾಕರಿಸಿದಳು ನಮ್ಮ ಕಾಮಾಕಾಂಕ್ಷಿಯನ್ನು ಆಕೆ ತೀರಿಸಲಿಲ್ಲವೆಂದು ಬಲವಂತವಾಗಿಯಾದರೂ ಅನುಭವಿಸಬೇಕೆಂದುಕೊಂಡೆವು ಅದೇನು ವಿಚಿತ್ರವೋ ಏನೋ ಸಿಕ್ಕಿದಳು ಎನ್ನುವ ಹಾಗಾಗಿ ತಪ್ಪಿಸಿಕೊಳ್ಳುತ್ತಿದ್ದಳು ಆಕೆಯನ್ನು ಓಡಿಸಿಕೊಂಡು ಬರುತ್ತಿದ್ದೆವು ಪುಣ್ಯವಶದಿಂದ ನಿಮ್ಮ ದರ್ಶನ ಭಾಗ್ಯವು ಸಿಕ್ಕಿತು ಎಂದು ಹೇಳಿದರು ಅದಕ್ಕೆ ನಾನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ವಿವೇಚನೆ ಮಾಡುವ ಶಕ್ತಿಯನ್ನು ಪರಮಾತ್ಮ ನಮಗೆ ಪ್ರಸಾದಿಸಿದ್ದಾನೆ ನಾವು ಒಳ್ಳೆಯ ದಾರಿಯಲ್ಲಿ ನಡೆದರೆ ಒಳ್ಳೆಯ ಫಲವನ್ನು ಹೊಂದಬಹುದು ಕೆಟ್ಟ ದಾರಿಯಲ್ಲಿ ನಡೆದರೆ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುವುದು ಈ ತಾಯಿ ಸದಾಚಾರಣಿಯಾಗಿ ತೋರುತ್ತಿದ್ದಾಳೆ ಅವಳನ್ನು ನೀವು ದುರಾಚಾರಣಿ ಎಂದು ಅಂದುಕೊಂಡಿರಿ ಮೇಲಾಗಿ ಅತ್ಯಂತ ಹೇಯವಾದ ಕೋರಿಕೆಗಳಿಂದ ಆಕೆಯನ್ನು ಸಮೀಪಿಸಿದಿರಿ ನೀವು ಪಶ್ಚಾತ್ತಾಪ ಪಡುತ್ತಿದ್ದೀರಿ ನಿಮ್ಮ ಪಾಪಗಳನ್ನು ಪ್ರಭು ಕ್ಷಮಿಸುತ್ತಾನೋ ಇಲ್ಲವೋ ನನಗೆ ತಿಳಿಯದು ಆದರೆ ನಿಮಗೆ ನಾನೊಂದು ಶುಭವಾರ್ತೆಯನ್ನು ಹೇಳುತ್ತಿದ್ದೇನೆ ತ್ರಿಲೋಕಾರಾಧ್ಯನೂ ತ್ರಿಮೂರ್ತಿ ಸ್ವರೂಪನೂ ಆದ ಶ್ರೀ ದತ್ತನು ಪ್ರಸ್ತುತ ಕಾಲದಲ್ಲಿ ನರರೂಪಧಾರಿಯಾಗಿ ಶ್ರೀಪಾದವಲ್ಲಭ ರೂಪದಿಂದ ಈ ಲೋಕದಲ್ಲಿ ಸಂಚರಿಸುತ್ತಿದ್ದಾನೆ ಅವನ ದಿವ್ಯ ಚರಣಗಳು ಮಾತ್ರವೇ ಮಹಾಪಾಪಿಗಳನ್ನು ಉದ್ಧರಿಸಬಲ್ಲವು ಇದನ್ನು ಬಿಟ್ಟರೆ ಬೇರೆ ಉಪಾಯವೇ ಇಲ್ಲ
ನಾನು ಅವರ ದಿವ್ಯ ಲೀಲೆಗಳೆಷ್ಟನ್ನೂ ಕೇಳಿದ್ದೇನೆ. ಅವರ ಪ್ರಸ್ತುತ ನಿವಾಸವಾದ ಕುರುಗಡ್ಡೆಗೆ ಪ್ರಯಾಣ ಮಾಡುತ್ತಿದ್ದೇನೆ. ಅಮ್ಮ, ನಿನ್ನ ವೃತ್ತಾಂತವನ್ನು ತಿಳಿಯಪಡಿಸು ಎಂದು ಆಕೆಯನ್ನು ಕೇಳಿದೆನು. ಅದಕ್ಕೆ ಆಕೆ, ಸ್ವಾಮಿ, ತಾವು ನನ್ನನ್ನು ಈ ಪಾಪಾತ್ಮರಿಂದ ರಕ್ಷಿಸಿದಿರಿ. ನೀವು ನನಗೆ ಪಿತೃ ಸಮಾನರು. ನಾನು ಸದ್ಬ್ರಾಹ್ಮಣ ವಂಶದಲ್ಲಿ ಜನಿಸಿದೆನು. ತಿಳುವಳಿಕೆ ಬರುವ ಹೊತ್ತಿಗೆ ವಿವಾಹವಾಯಿತು. ನನ್ನ ದೌರ್ಭಾಗ್ಯವನ್ನು ಏನೆಂದು ಹೇಳಲಿ? ನನ್ನ ಪತಿ ನಪುಂಸಕ, ಕ್ಷಣ ಕ್ಷಣವೂ ನನ್ನನ್ನು ಕಾಡುತ್ತಿದ್ದನು. ಯೌವನ ಸಂಬಂಧವಾದ ಕೋರಿಕೆಗಳೆಲ್ಲವನ್ನೂ ಪಕ್ಕಕ್ಕಿಟ್ಟು ಪತಿಯನ್ನೇ ದೈವವೆಂದು ಭಾವಿಸಿ ಸೇವೆಯನ್ನು ಮಾಡುತ್ತಿದ್ದೆನು. ನನ್ನ ಗಂಡನಿಗೆ ನನ್ನನ್ನು ಹಿಂಸಿಸಿ ಆನಂದಿಸುವುದು ಒಂದು ಕೆಟ್ಟ ಹವ್ಯಾಸ. ನನಗೆ ಪರಪುರುಷರೊಡನೆ ಸಂಬಂಧವಿದೆ ಎಂದು ಪದೇ ಪದೇ ಹೇಳುತ್ತಿದ್ದನು. ನಾನು ಪುಷ್ಪಗಳಿಂದ ಅಲಂಕರಿಸಿಕೊಂಡರೆ ಮಿಂಡನಿಗಾಗಿ ಕಾಯುತ್ತಿದ್ದೆ ಎಂದು, ಅಲಂಕಾರ ಮಾಡಿಕೊಳ್ಳದಿದ್ದರೆ ವಿಧವೆಯಂತೆ ಏಕೆ ಅಮಂಗಳವಾಗಿ ಕಾಣಿಸಿಕೊಳ್ಳುತ್ತಿದ್ದಿ ಎಂದು, ಮನೆಯಲ್ಲಿರುವ ಚಿಕ್ಕ ಮಕ್ಕಳನ್ನು ಮುದ್ದಿಸಿದರೆ ನಿನಗೆ ಮಕ್ಕಳಾಗಲಿಲ್ಲವೆಂದು ಒಳಗೊಳಗೆ ಕೊರಗುತ್ತಿದ್ದಿ ಎಂದು, ನಾನು ಸರಿಯಾಗಿ ಊಟ ಮಾಡಿದರೆ ನೀನು ಸಿಕ್ಕಾಪಟ್ಟೆ ತಿಂದು ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡುತ್ತಿದ್ದಿ ಎಂದು, ಕಡಿಮೆ ತಿಂದರೆ ಅತ್ತೆ ಮನೆಯಲ್ಲಿ ಊಟ ಹಾಕುವುದಿಲ್ಲವೆಂದು ಅಕ್ಕಪಕ್ಕದವರೆಲ್ಲರೂ ತಿಳಿದುಕೊಳ್ಳಲೆಂದು ಕಡಿಮೆ ತಿನ್ನುತ್ತಿದ್ದಿ ಎಂದು, ಉಪವಾಸ ಮಾಡಿದರೆ ನನ್ನ ಪೀಡೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ರಹಸ್ಯವಾಗಿ ಯಾವುದೋ ಮಂತ್ರವನ್ನು ಜಪಿಸುತ್ತಾ ಆ ಮಂತ್ರಾಧಿಷ್ಠಾನ ದೇವತಾ ಪ್ರೀತಿಗಾಗಿ ಉಪವಾಸ ಮಾಡುತ್ತಿದ್ದಿ ಎಂದು ಎಲ್ಲಕ್ಕೂ ನನ್ನನ್ನು ನಿಂದಿಸುತ್ತಾ ಅದರಿಂದ ಆನಂದ ಪಡುವುದೇ ಅವರಿಗೆ ಪರಿಪಾಠವಾಗಿತ್ತು. ಅವನು ಏನೇ ಅಂದರೂ ಅತ್ತೆಯವರಾಗಲಿ ಮಾವನವರಾಗಲಿ ಮನೆಯ ಉಳಿದ ಹಿರಿಯರಾಗಲಿ ತುಟಿಪಿಟುಕೆನ್ನುತ್ತಿರಲಿಲ್ಲ. ಈ ಭೂಲೋಕದಲ್ಲಿರುವಾಗಲೇ ನರಕವೆಂದರೆ ಹೇಗಿರುವುದೆಂದು ನಮ್ಮ ಅತ್ತೆಯ ಮನೆಯ ಅನುಭವದಿಂದ ತಿಳಿದುಕೊಂಡೆ. ಈ ವಿಧವಾಗಿ ಕಾಲವು ನನಗೆ ವಿಷಾದ ಭರಿತವಾಗಿ ನಡೆಯುತ್ತಿತ್ತು ಎಂದು ಹೇಳಿದಳು. ಅಷ್ಟರಲ್ಲಿ ನಮ್ಮ ಗ್ರಾಮಕ್ಕೆ ಒಬ್ಬ ಮಂತ್ರತಂತ್ರ ಶಾಸ್ತ್ರಜ್ಞನು ಬಂದನು. ಅವನಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ವಿಶೇಷ ಪಾಂಡಿತ್ಯವಿದೆ ಎಂದು ಪ್ರಚಾರದಲ್ಲಿದ್ದಿತು. ನಮ್ಮ ಅತ್ತೆ ಮಾವನವರು ಅವನನ್ನು ನಮ್ಮ ಮನೆಗೆ ಆಹ್ವಾನಿಸಿದರು. ಅವನು ಏನೇನೋ ಲೆಕ್ಕಗಳನ್ನು ಮಾಡಿ ಚಿತ್ರ ವಿಚಿತ್ರವಾದ ಪೂಜೆಗಳನ್ನು ಮಾಡಿ, ಇವಳು ನಷ್ಟ ಜಾತಕದವಳು, ಅನೇಕ ಅಮಂಗಳ ಯೋಗಗಳು ಇವೆ, ಆ ಯೋಗ ಪ್ರಭಾವದಿಂದ ಗಂಡನಿಗೆ ನಪುಂಸಕತ್ವ ಬಂದಿದೆ, ಆಕೆಯನ್ನು ಮನೆಯಿಂದ ಕಳಿಸಿಬಿಟ್ಟರೆ ಅಮಂಗಳಗಳು ತೊಲಗಿ ಹೋಗುತ್ತವೆ, ನಾನು ಮಾಡುವ ಮಂತ್ರತಂತ್ರಗಳು ಪೂಜಾ ವಿಧಾನಗಳು ಫಲ ಕೊಡುತ್ತವೆ, ಮಗನಿಗೆ ನಪುಂಸಕತ್ವ ಹೋಗುತ್ತದೆ, ಮತ್ತೆ ಅವನಿಗೆ ವಿವಾಹ ಮಾಡಬಹುದು, ಆಗ ತಪ್ಪದೇ ಅವನಿಗೆ ಸಂತಾನ ಯೋಗವಿದೆ ಎಂದು ಹೇಳಿದನು. ದಯಾದಾಕ್ಷಿಣ್ಯ ರಹಿತರಾದ ನಮ್ಮ ಅತ್ತೆ ಮಾವಂದಿರು, ನನ್ನ ಗಂಡನು, ಉಳಿದವರೆಲ್ಲರೂ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು. ನಾನು ಗತ್ಯಂತರವಿಲ್ಲದೆ ತವರು ಮನೆಗಾದರೂ ನಡೆದುಕೊಂಡು ಹೋಗೋಣವೆಂದು ಹೊರಟೆನು. ಇಷ್ಟರಲ್ಲಿ ನಮ್ಮ ಮನೆಗೆ ಬಂದಿದ್ದ ಮಾಂತ್ರಿಕನು ನನಗೆ ದಾರಿಯಲ್ಲಿ ಎದುರಾದನು. ತುಚ್ಛವಾದ ತನ್ನ ಕಾಮಾಕಾಂಕ್ಷಿಗೆ ನನ್ನನ್ನು ಬಲಿ ಮಾಡಬೇಕೆಂದುಕೊಂಡನು. ನಾನು ಭದ್ರಕಾಳಿಯಾಗಿ ಹತ್ತಿರದಲ್ಲಿದ್ದ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ನನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವನ ಮೇಲೆ ಎಸೆದೆನು. ಅದು ಅವನ ನೆತ್ತಿಗೆ ಬಲವಾಗಿ ತಗುಲಿ ಅವನು ಅಲ್ಲಿಯೇ ಬಿದ್ದು ಸತ್ತು ಹೋದನು. ಅಯ್ಯೋ, ನನ್ನ ದುರಾದೃಷ್ಟವೇ! ನಾನು ಸ್ತ್ರೀಯಾಗಿದ್ದು ಕೂಡ ಗತ್ಯಂತರವಿಲ್ಲದ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣ ಹತ್ಯೆ ಮಾಡಿದೆನು. ನನ್ನ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. ನಾನು ತವರು ಮನೆಗೆ ಹೋದರೂ ನನಗೆ ಸಮಸ್ಯೆಗಳು ತಪ್ಪುವುದಿಲ್ಲ. ನನ್ನ ತಾಯಿ ತಂದೆಗಳು ನನ್ನನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಪೋಷಿಸುವರಾದರೂ ಅಣ್ಣ ತಮ್ಮದಿರು ಅತ್ತಿಗೆ ನಾದಿನಿಯರು ನನ್ನನ್ನು ಪ್ರೇಮದಿಂದ ನೋಡುವರೆಂಬ ನಂಬಿಕೆ ನನಗಿಲ್ಲ. ನಾನು ಮಾಂತ್ರಿಕನನ್ನು ಹತ್ಯೆ ಮಾಡಿದುದನ್ನು ಅಲ್ಲಿದ್ದ ಜನರು ನೋಡಿದರು. ಅವನ ಕುತಂತ್ರ ಕೌಟಿಲ್ಯ ಅವರಿಗೆ ತಿಳಿದಿರಲಿಲ್ಲ. ಇಂಥ ಸುದ್ದಿಗಳು ನಾಲ್ಕು ದಿಕ್ಕುಗಳಲ್ಲಿಯೂ ಶೀಘ್ರವಾಗಿ ವ್ಯಾಪಿಸುತ್ತವೆ. ನನ್ನ ವಿಧಿ ಎಲ್ಲಿಗೆ ಕರೆದುಕೊಂಡು ಹೋದರೆ ಅಲ್ಲಿಗೆ ಹೋಗಬೇಕಲ್ಲವೇ ಎಂದು ಯೋಚಿಸಿ ಮುಂದೆ ಹೋಗುತ್ತಿದ್ದೆನು. ಅಲ್ಲಿ ಒಂದು ಕಲ್ಯಾಣಿ ಕಾಣಿಸಿತು. ನನಗೆ ಬಹಳ ದಾಹವಾಗಿತ್ತು. ಕಲ್ಯಾಣಿಯಲ್ಲಿನ ನೀರನ್ನು ಕುಡಿದು ಬಾಯಾರಿಕೆಯನ್ನು ತೀರಿಸಿಕೊಂಡೆನು. ಹತ್ತಿರದಲ್ಲಿ ಒಂದು ಔದುಂಬರ ವೃಕ್ಷವಿದ್ದಿತು. ಔದುಂಬರ ವೃಕ್ಷವು ದತ್ತ ಪ್ರಭುಗಳಿಗೆ ಬಹಳ ಪ್ರೀತಿ ಪಾತ್ರವೆಂದು ಕೇಳಿದ್ದೆನು. ನನಗೆ ತಲೆ ಸುತ್ತಿ ಪ್ರಜ್ಞೆ ತಪ್ಪಿದಂತಾಯಿತು. ಆ ವೃಕ್ಷದ ಬುಡದಲ್ಲಿ ಹೋಗಿ ಗಾಢ ನಿದ್ರೆ ಮಾಡಿದೆನು. ಎಚ್ಚರವಾದ ಮೇಲೆ ಹಸಿವಿನ ಬಾಧೆ ಪೀಡಿಸಲು ಪ್ರಾರಂಭವಾಯಿತು. ಕಣ್ಣು ತೆರೆದು ನೋಡಲು ನನ್ನ ಎರಡು ಪಕ್ಕಗಳಲ್ಲೂ ಎರಡು ನಾಗರ ಹಾವುಗಳು ಕಾವಲುಗಾರರಂತೆ ಇದ್ದವು. ನಾನು ಆ ಎರಡು ನಾಗರ ಹಾವುಗಳಿಗೆ ನಮಸ್ಕರಿಸಿದೆನು. ನಾನು ದತ್ತ ದಿಗಂಬರ, ದತ್ತ ದಿಗಂಬರ, ಜೈಗುರು ದತ್ತ, ದತ್ತ ದಿಗಂಬರ ಎಂದು ಹಾಡಿಕೊಳ್ಳಲು ಆರಂಭಿಸಿದೆ. ದತ್ತ ಪ್ರಭುಗಳು ಸ್ಮರಣೆ ಮಾತ್ರದಿಂದಲೇ ಪ್ರಸನ್ನರಾಗಿ ಕಾಪಾಡುತ್ತಾರೆಂದು ಹಿರಿಯರು ಹೇಳಿದ್ದು ಕೇಳಿದ್ದೆನು. ನನ್ನ ಅದೃಷ್ಟವಶಾತ್ ಔದುಂಬರ ವೃಕ್ಷದ ನೆರಳಲ್ಲಿ ಕೂಡ ಇದ್ದೆನು. ನಾನು ದತ್ತ ಪ್ರಭುಗಳ ಕೃಪಾ ಛತ್ರಿಯ ನೆರಳಿನಲ್ಲಿ ಇರುವಂತೆ ನನಗೆ ಭಾಸವಾಯಿತು. ನನ್ನ ದತ್ತ ನಾಮಸ್ಮರಣೆಯನ್ನು ತನ್ಮಯತೆಯಿಂದ ಕೇಳುತ್ತಾ ಹೋಗುತ್ತಿದ್ದ ದಾರಿಹೋಕನೊಬ್ಬನು ಮರದ ನೆರಳಿನಲ್ಲಿ ನಿಂತುಕೊಂಡನು. ಭಯಭ್ರಾಂತಳಾದ ನಾನು, ಅಯ್ಯ, ಯಾರು ನೀನು?
ಮರ್ಯಾದೆಯಾಗಿ ಇಲ್ಲಿಂದ ಹೊರಟು ಹೋಗು. ನೀನು ಹೋಗದಿದ್ದರೆ ಇಲ್ಲಿರುವ ಕಲ್ಲಿನಿಂದ ಹೊಡೆದು ಸಾಯಿಸಿ ಬಿಡುತ್ತೇನೆ. ಈಗ ತಾನೇ ಒಬ್ಬ ಮಾಂತ್ರಿಕನನ್ನು ಹತ್ಯೆ ಮಾಡಿದ್ದೇನೆ ಎಂದೆನು. ಅದಕ್ಕೆ ಆ ನೂತನ ವ್ಯಕ್ತಿ ಕೈ ಮುಗಿದು, ಅಮ್ಮ, ನಾನು ಅಗಸರ ಕುಲದಲ್ಲಿ ಹುಟ್ಟಿದ ರವಿದಾಸ ನಿಮ್ಮ ದತ್ತ ಭಕ್ತನು. ನಾನು ಕುರುವಪುರದಲ್ಲಿ ವಾಸ ಮಾಡುತ್ತಿದ್ದೇನೆ. ಶ್ರೀ ಗುರುದತ್ತರು ಈ ಲೋಕವನ್ನು ಪಾವನ ಮಾಡುವುದಕ್ಕಾಗಿ ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿ ಕುರುವಪುರದಲ್ಲಿ ವಿರಾಜಿಸುತ್ತಿದ್ದಾರೆ. ಎಷ್ಟೋ ದೂರ ದೂರದಲ್ಲಿರುವ ದತ್ತ ಭಕ್ತರಿಗೆಲ್ಲ ತಾನು ಈ ಭೂಲೋಕದಲ್ಲಿ ಅವತರಿಸಿದ್ದೇನೆಂಬ ಶುಭವಾರ್ತೆಯನ್ನು ಯಾವುದೋ ಒಂದು ಲೀಲಾ ವಿಶೇಷದಿಂದ ತಿಳಿಯಪಡಿಸುತ್ತಿದ್ದಾರೆ. ಇದು ಅನುಭವೈಕ ವೇದ್ಯವು. ನಾನು ಈಗ ಕುರುವಪುರಕ್ಕೆ ಹೋಗುತ್ತಿದ್ದೇನೆ. ನಿನಗೆ ಇಷ್ಟವಾದರೆ ನನ್ನ ಜೊತೆ ಬರಬಹುದು. ಕುರುವಪುರವು ಸಮೀಪದಲ್ಲಿಯೇ ಇದೆ. ನಾನು ನನ್ನ ಬಂಧುಗಳ ಮನೆಗೆ ಹೋಗಿ ಕುರುವಪುರಕ್ಕೆ ವಾಪಸ್ಸಾಗುತ್ತಿದ್ದೇನೆ ಎಂದು ಹೇಳಿದನು. ಆಗ ನಾನು, ನಿನ್ನ ಮಾತುಗಳನ್ನು ನಂಬುವುದಿಲ್ಲ. ನೀನು ಹೇಳುವ ಶ್ರೀಪಾದ ವಲ್ಲಭರು ಯಾರು ಎನ್ನುವ ವಿಷಯ ಕೂಡ ಅನಾವಶ್ಯಕ. ಶ್ರೀಪಾದರೇ ಸಾಕ್ಷಾತ್ ದತ್ತಸ್ವಾಮಿಯಾಗಿದ್ದರೆ ಈ ದೀನಳನ್ನು ಶ್ರೀಚರಣಗಳಿಗೆ ಆಕರ್ಷಿಸಿ ರಕ್ಷಿಸುವರು. ತಾನು ದತ್ತನೇ ಎಂದು ರುಜುವಾತು ಮಾಡಿಕೊಡುವ ಜವಾಬ್ದಾರಿ ಶ್ರೀಪಾದ ವಲ್ಲಭರ ಮೇಲೆಯೇ ಇದೆ. ನಾನು ಅವರ ನಾಮಸ್ಮರಣೆ ಮಾಡುವುದಿಲ್ಲ, ದತ್ತ ನಾಮಸ್ಮರಣೆ ಮಾಡುತ್ತೇನೆ. ಮುಂದೇನು ನಡೆಯುತ್ತದೆಯೋ ನೋಡುತ್ತೇನೆ. ನೀನು ತಕ್ಷಣವೇ ಈ ಸ್ಥಳದಿಂದ ಹೊರಟು ಹೋಗದಿದ್ದರೆ ನನ್ನಿಂದ ಪ್ರಮಾದ ಉಂಟಾಗುವುದು ಎಂದು ಹೇಳಿದೆನು. ಆತನು ಒಂದು ಮರು ಮಾತು ಆಡದೆ ದತ್ತ ದಿಗಂಬರ, ದತ್ತ ದಿಗಂಬರ, ಶ್ರೀಪಾದ ವಲ್ಲಭ ದತ್ತ ದಿಗಂಬರ ಎಂದು ಹಾಡುತ್ತಾ ಹೊರಟು ಹೋದನು. ನಂತರ ನಾನು ಒಂದು ಗುಡ್ಡದ ಮೇಲೆ ಪದ್ಮಾಸನ ಹಾಕಿಕೊಂಡು ಧ್ಯಾನವನ್ನು ಮಾಡುತ್ತಿದ್ದಾಗ ಈ ದುಷ್ಟರ ಕಣ್ಣಿಗೆ ಬಿದ್ದು ನಿಮ್ಮಿಂದ ರಕ್ಷಿಸಲ್ಪಟ್ಟೆನು. ಆಗ ನಾನು, ಅಮ್ಮ, ಶ್ರೀಪಾದವಲ್ಲಭರ ದಯೆ ಇದ್ದುದರಿಂದಲೇ ನೀನು ರಕ್ಷಿಸಲ್ಪಟ್ಟೆ. ಅವರು ಅಂತರ್ಯಾಮಿಯಾಗಿ ಇರದ ದೇಶವಾಗಲಿ, ಅವರಿಗೆ ತಿಳಿಯದ ಕಾಲವಾಗಲಿ ಈ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಕಾರ್ಯಕಾರಣ ಸಂಬಂಧಗಳಿಂದ ಈ ಸೃಷ್ಟಿಯಲ್ಲಿ ವಿವಿಧ ದೇಶಗಳಲ್ಲಿ, ವಿವಿಧ ಕಾಲಗಳಲ್ಲಿ ವಿವಿಧ ಸಂಘಟನೆಗಳು ನಡೆಯುತ್ತಿರುತ್ತವೆ. ಸರ್ವ ಕಾರಣಗಳಿಗೂ ಅವರೇ ಮಹಾಕಾರಣರು. ವಿಧ ವಿಧ ಸ್ಥಿತಿಗಳಲ್ಲಿರುವ ಜೀವಿಗಳಿಗೆ ಅವರ ಪರಿಣಾಮ ನಿಮಿತ್ತವಾಗಿ ವಿವಿಧ ದೇಶ ಕಾಲಗಳಲ್ಲಿ ವಿವಿಧ ಸಂಘಟನೆಗಳು ನಡೆಯುತ್ತಿರುತ್ತವೆ. ಕಾರಣವಿಲ್ಲದ ಕಾರ್ಯವು ಸೃಷ್ಟಿಯಲ್ಲಿ ಕಾಣಿಸುವುದಿಲ್ಲ. ಶ್ರೀಪಾದರು ನಿರ್ಗುಣರೋ, ಸಗುಣರೋ, ನಿರಾಕಾರರೋ, ಸಾಕಾರರೋ, ಇಲ್ಲವೇ ಈ ಎಲ್ಲ ಸ್ಥಿತಿಗಳಿಗೂ ಅತೀತರೋ ಯಾರಿಗೂ ಗೊತ್ತಿಲ್ಲ. ಅವರ ಬಗ್ಗೆ ಅವರಿಗೆ ಮಾತ್ರವೇ ಗೊತ್ತು. ತಾವು ಶ್ರೀಪಾದ ವಲ್ಲಭರ ನಾಮಸ್ಮರಣೆ ಮಾಡಿಕೊಳ್ಳುತ್ತಿದ್ದರೆ ಅವರ ಅನುಗ್ರಹವನ್ನು ತಪ್ಪದೇ ಹೊಂದುತ್ತೇವೆ. ಎಲ್ಲ ಕಷ್ಟ ನಷ್ಟಗಳಿಂದಲೂ ವಿಮುಕ್ತಿಯನ್ನು ಹೊಂದುತ್ತೇವೆ ಎಂದು ತಿಳಿಸಿದೆನು. ನಂತರ ಆ ಬ್ರಾಹ್ಮಣ ಸೋದರರು, ಸುಶೀಲ ಎಂಬ ಹೆಸರುಳ್ಳ ಆ ಬ್ರಾಹ್ಮಣ ಯುವತಿ, ಎಲ್ಲರೂ ಒಟ್ಟಾಗಿ ಕುರುಗಡ್ಡೆಯ ಕಡೆಗೆ ಪ್ರಯಾಣ ಬೆಳೆಸಿದೆವು. ನಾವೆಲ್ಲರೂ ದತ್ತ ನಾಮಸ್ಮರಣೆ, ಶ್ರೀಪಾದ ವಲ್ಲಭರ ನಾಮಸ್ಮರಣೆ ಮಾಡಿಕೊಳ್ಳುತ್ತಾ ಪ್ರಯಾಣ ಮಾಡುತ್ತಿದ್ದೆವು. ನೋಡುವವರಿಗೆ ನಾವು ಭಜನೆ ವೃಂದದವರಂತೆ ಕಾಣಿಸುತ್ತಿದ್ದೆವು. ಪ್ರಯಾಣ ಮಧ್ಯದಲ್ಲಿ ನಾಮಾನಂದ ಎಂಬ ಮಹಾತ್ಮರ ಆಶ್ರಮವನ್ನು ಸೇರಿಕೊಂಡೆವು. ಶ್ರೀ ದತ್ತನು ಚಾಂಡಾಲ ವೇಷದಲ್ಲಿ ಬಂದು ನಾಮಾನಂದನನ್ನು ಅನುಗ್ರಹಿಸುವುದು. ನಾಮಾನಂದರು ತ್ರಿಕಾಲಜ್ಞಾನಿಗಳೆಂದು ತಿಳಿದುಕೊಂಡೆವು. ಅವರು ನಮ್ಮನ್ನು ಆಧಾರದಿಂದ ಆಹ್ವಾನಿಸಿದರು. ಅವರು ಹೀಗೆ ಹೇಳತೊಡಗಿದರು, ನಮ್ಮ ತಂದೆಯವರ ಹೆಸರು ಮಾಯಣಾಚಾರ್ಯರು, ನನ್ನ ಹೆಸರು ಸಾಯಣಾಚಾರ್ಯ, ನಮ್ಮದು ಭಾರದ್ವಾಜ ಗೋತ್ರ, ನಾವು ಶ್ರೀ ವೈಷ್ಣವರು. ನಾನು ಸನ್ಯಾಸ ದೀಕ್ಷೆ ಪಡೆದ ನಂತರ ನಾಮಾನಂದನೆಂದು ವ್ಯವಹರಿಸಲ್ಪಡುತ್ತಿದ್ದೇನೆ. ನಾನು ತೀವ್ರವಾದ ವೈರಾಗ್ಯದಿಂದ ಉತ್ತರ ಪ್ರದೇಶದಲ್ಲಿ ಪುಣ್ಯಕ್ಷೇತ್ರಗಳನ್ನು, ಸಿದ್ಧಕ್ಷೇತ್ರಗಳನ್ನು ದರ್ಶಿಸಿ ನನ್ನನ್ನು ಉದ್ಧರಿಸುವ ಸದ್ಗುರುವು ಯಾರು ಎಂದು ಅನ್ವೇಷಿಸುತ್ತಾ ಮಾರ್ಗ ಮಧ್ಯದಲ್ಲಿ ಪೀಠಿಕಾಪುರಕ್ಕೆ ಬಂದೆನು. ನಾವು ಶ್ರೀ ವೈಷ್ಣವರಾದುದರಿಂದ ಶಿವರಾಧನೆ ನಮಗೆ ಸಮ್ಮತವಲ್ಲ. ನಾವು ಮಡಿ ಆಚಾರಗಳನ್ನು ವಿಶೇಷವಾಗಿ ಪಾಲಿಸುವವರು. ಕುಂತಿ ಮಾಧವ ದರ್ಶನವನ್ನು ಮಾಡಿಕೊಂಡು ಹೊರಗೆ ಬರುತ್ತಿದ್ದಾಗ ಚಂಡಾಲನೊಬ್ಬನನ್ನು ನೋಡಿದೆನು. ಚಂಡಾಲ ದರ್ಶನವೇ ದುರ್ಭರವು, ಅಂದರೆ ಮೈಲಿಗೆಯು. ಮೇಲಾಗಿ ಆತನು ನನ್ನ ಸಮೀಪಕ್ಕೆ ಬಂದು, ನಾಮಾನಂದ, ನನಗೆ ಗುರು ದಕ್ಷಿಣೆ ಕೊಟ್ಟು ಇಲ್ಲಿಂದ ಚಲಿಸು ಎಂದು ಗದರಿಸಿ ಹೇಳಿದನು. ಇದನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಚಂಡಾಲನೊಬ್ಬನು ಶ್ರೀ ವೈಷ್ಣವ ಬ್ರಾಹ್ಮಣೋತ್ತಮನನ್ನು ಗುರು ದಕ್ಷಿಣೆ ಕೊಡಬೇಕೆಂದು ಗದರಿಸುವುದು ಕಲಿ ವೈಪರೀತ್ಯವಲ್ಲದೆ ಇನ್ನೇನು ಎಂದು ಜನರು ಅಂದುಕೊಂಡರು. ಇವನ್ಯಾರೋ ಕುಡಿದು ಬಂದು ವೈಷ್ಣವೋತ್ತಮನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ ಎಂದುಕೊಂಡರು. ಅಷ್ಟರಲ್ಲಿ ನಾನು, ಅಯ್ಯ, ನೀನು ಯಾರೋ ನನಗೆ ತಿಳಿಯದು. ಆದರೂ ನಾನು ವೈಷ್ಣವ ಬ್ರಾಹ್ಮಣನು, ನೀನು ಚಾಂಡಾಲನು. ನನ್ನ ಹೆಸರೂ ಕೂಡ ನಾಮಾನಂದ ಅಲ್ಲ. ನೀನು ನನ್ನನ್ನು ದೌರ್ಜನ್ಯದಿಂದ ಗುರುದಕ್ಷಿಣೆಯನ್ನು ಕೇಳುವುದೇನೂ ಸಮಂಜಸವಾಗಿಲ್ಲ ಎಂದೆನು. ಇದಕ್ಕಿಂತ ಹೆಚ್ಚು ನನಗೆ ಮಾತನಾಡಲಾಗಲಿಲ್ಲ. ಅವನ ಕಣ್ಣುಗಳು ಹುಣಿಸೆ ಬೀಜದಂತೆ ಕೆಂಪಾಗಿದ್ದಿತು. ಅವನ ಮುಖ ಲಕ್ಷಣವು ಎಂಥವರನ್ನಾದರೂ ಭಯಗೊಳಿಸುವಂತಿದ್ದಿತು. ನನ್ನ ಈ ಶಾಂತ ನುಡಿಗಳಿಗೆ ಅವನು ಎಷ್ಟು ಮಾತ್ರವೂ ಬಗ್ಗದೆ, ನಾನು ನಿನಗೆ ಗೊತ್ತಿಲ್ಲವೆಂದು ಸುಳ್ಳು ಹೇಳುತ್ತಿದ್ದೀಯೇ? ಊರೂರು ತಿರುಗುತ್ತಾ ನನ್ನನ್ನು ಉದ್ಧರಿಸುವ ಸದ್ಗುರು ಎಲ್ಲಿ ಲಭಿಸುತ್ತಾನೋ ಎಂದು ನಾನಾ ಗೋತ್ರಗಳವರನ್ನು ಪ್ರಶ್ನಿಸುತ್ತಾ ಹುಚ್ಚು ನಾಯಿಯ ಹಾಗೆ ತಿರುಗುತ್ತಿದ್ದೀಯೇ?
ಬ್ರಾಹ್ಮಣ ಜನ್ಮವೆತ್ತಿದ್ದೇನೆಂದು ದುರಹಂಕಾರ ಭರಿತನಾಗಿ ಸತ್ಯವನ್ನು ಒಪ್ಪಿಕೊಳ್ಳುತ್ತಿಲ್ಲ. ನಾನೇ ನಿನ್ನ ಸದ್ಗುರು, ನಾನು ನಿನಗೆ ನಾಮಾನಂದ ಎಂದು ಸನ್ಯಾಸ ನಾಮವನ್ನು ಕೊಡುತ್ತಿದ್ದೇನೆ. ಮರ್ಯಾದೆಯಿಂದ ನಿನ್ನ ಹತ್ತಿರವಿರುವ ಹಣವೆಲ್ಲವನ್ನೂ ನನಗೆ ಗುರುದಕ್ಷಿಣೆಯಾಗಿ ಕೊಟ್ಟು ಎಲ್ಲರೂ ನೋಡುತ್ತಿರುವಂತೆಯೇ ಸಾಷ್ಟಾಂಗ ಬಿದ್ದು ನನ್ನನ್ನು ಗುರುವಾಗಿ ಅಂಗೀಕರಿಸಿದರೆ ಸರಿ, ಇಲ್ಲದಿದ್ದರೆ ಈ ಕತ್ತಿಯಿಂದ ನಿನ್ನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ರಕ್ತವನ್ನು ಕುಡಿಯುವೆನು. ನಿನ್ನ ತಲೆಯನ್ನು ಒಂದೇ ಸಮನೆ ಈ ಕತ್ತಿಯಿಂದ ಚುಚ್ಚುತ್ತೇನೆ. ನಿನ್ನ ಶರೀರದಿಂದ ಪ್ರಾಣವು ಹೋಗದಂತೆ ಮಾಡಿ ಪ್ರತಿಯೊಂದು ಶರೀರದ ತುಂಡಿನಲ್ಲೂ ಚೈತನ್ಯವು ಇದ್ದು ಘೋರವಾದ ನರಕ ಬಾಧೆಯನ್ನು ಅನುಭವಿಸುವಂತೆ ಮಾಡುತ್ತೇನೆ. ನನ್ನ ಜೊತೆ ವ್ಯವಹಾರವು ಖಡಾಖಂಡಿತವಾದದ್ದು. ಹೌದೆಂದರೆ ಹೌದು, ಇಲ್ಲವೆಂದರೆ ಇಲ್ಲ, ಎರಡೇ ಎರಡು ಮಾತುಗಳು. ನೀನು ಮುಕ್ಕೋಟಿ ದೇವತೆಗಳಲ್ಲಿ ಯಾರನ್ನು ಪ್ರಾರ್ಥಿಸಿದರೂ ನನ್ನಿಂದ ನಿನ್ನನ್ನು ರಕ್ಷಿಸಲು ಯಾವೊಂದು ದೇವರಿಂದಲೂ ಸಾಧ್ಯವಿಲ್ಲ ಎಂದು ತೀಕ್ಷ್ಣವಾಗಿ ಹೇಳಿದನು. ಈ ವಿಧವಾದ ಕಠಿಣ ನುಡಿಗಳನ್ನು ನುಡಿದ ಚಾಂಡಾಲನು ತನ್ನ ಹತ್ತಿರವಿದ್ದ ಕತ್ತಿಯನ್ನು ತೆಗೆದು ನನ್ನನ್ನು ಕತ್ತರಿಸಲು ಮುಂದೆ ಬಂದನು. ನಾನು ಗತ್ಯಂತರವಿಲ್ಲದೆ ಆ ಚಾಂಡಾಲನಿಗೆ ಸಾಷ್ಟಾಂಗ ಪ್ರಮಾಣ ಮಾಡಿದೆನು. ನನ್ನ ಹತ್ತಿರವಿದ್ದ ಧನವೆಲ್ಲವನ್ನೂ ಗುರುದಕ್ಷಿಣೆಯಾಗಿ ಸಮರ್ಪಿಸಿದೆನು. ಪರಮಾತ್ಮನಿಗೆ ಸಂಬಂಧಿಸಿದ ವರ್ಣಗಳೆಲ್ಲವೂ ನನಗೆ ಕೇವಲ ಕಲ್ಪನೆಗಳೆನಿಸಿದವು. ಆದರೆ ನನ್ನ ಊಹೆಗಳೆಲ್ಲವನ್ನೂ ತಲೆ ಕೆಳಗಾಗಿ ಮಾಡುತ್ತಾ ಅವರ ಮೋಹನಮಯವಾದ ದಿವ್ಯ ಮಂಗಳ ರೂಪವು ನನ್ನ ಕಣ್ಣುಗಳಿಗೆ ಗೋಚರವಾಯಿತು. ಆ ದಿವ್ಯ ನೇತ್ರಗಳಿಂದ ಅನಂತವಾದ ಪ್ರೇಮ ಕರುಣೆ ಮಹಾಪ್ರವಾಹದಂತೆ ಪ್ರವಹಿಸುತ್ತಿರುವ ಹಾಗೆ ತೋರಿತು. ಆ ದಿವ್ಯ ಮಂಗಳಮೂರ್ತಿ ನಾನು ಶ್ರೀದತ್ತನು. ಪ್ರಸ್ತುತ ಶ್ರೀಪಾದ ಶ್ರೀವಲ್ಲಭ ರೂಪದಿಂದ ಪೀಠಿಕಾಪುರದಲ್ಲಿ ಅವತರಿಸಿದ್ದೇನೆ. ನೀನು ನನ್ನವನು, ನಾನು ನಿನ್ನವನು. ನಾನು ನಿನ್ನ ಸ್ವತ್ತು, ನೀನು ನನ್ನ ಸ್ವತ್ತು. ನಮ್ಮಿಬ್ಬರನ್ನೂ ಈ ರೀತಿ ಒಟ್ಟುಗೂಡಿಸಿದ್ದು ಅದೇ ಸ್ವತ್ತು, ಚಿತ್ತು, ಆನಂದ. ನೀನು ಈ ದಿನದಿಂದ ನಾಮಾನಂದನಾಗಿ ಧರ್ಮ ಪ್ರಚಾರ ಮಾಡುತ್ತಾ ಚಿರಶಾಂತಿಯನ್ನು ಹೊಂದುವಂತಾಗು. ಕೊನೆಯದಾಗಿ ನನ್ನ ಲೋಕಕ್ಕೆ ಬರಬಲ್ಲೆ ಎಂದು ಆಶೀರ್ವದಿಸಿದನು. ನಾಮಾನಂದರಿಗೆ ಸ್ವತಃ ಶ್ರೀಪಾದರೇ ಪ್ರಸಾದ ಉಣಿಸುವುದು. ಅಯ್ಯ, ಈ ವಿಧವಾಗಿ ನಾನು ನಾಮಾನಂದನೆಂಬ ಸನ್ಯಾಸಿಯಾದೆನು. ಶ್ರೀಪಾದ ಶ್ರೀವಲ್ಲಭರ ದರ್ಶನವನ್ನು ಮಾಡಬಯಸಿದೆನು. ನನಗೆ ಭಯಂಕರ ಹಸಿವಾಗುತ್ತಿತ್ತು. ಯಾವ ಮನೆಗೆ ಹೋದರೂ ಅನ್ನ ಬಿಡುವವರು ಕಾಣಿಸಲಿಲ್ಲ. ಜನರು ನನ್ನ ಬಗ್ಗೆ ಚಿತ್ರ ವಿಚಿತ್ರವಾಗಿ ಇವನು ಬಹುಚ್ಚ ಚಾಂಡಾಲನೊಬ್ಬನು ಕುಡಿದು ಬಂದು ಮತ್ತಿನಿಂದ ಇವನ ಹತ್ತಿರ ಗುರು ದಕ್ಷಿಣೆ ವಸೂಲು ಮಾಡಿದನು. ಇವನು ಬ್ರಾಹ್ಮಣನಾದರೂ ಚಾಂಡಾಲನನ್ನು ಗುರುವಾಗಿ ಸ್ವೀಕರಿಸಿದ ಕಾರಣದಿಂದ ಇವನು ಅಸ್ಪೃಶ್ಯನು. ಆದ್ದರಿಂದ ಈತನಿಗೆ ಭಿಕ್ಷೆ ಹಾಕುವುದು ಶಾಸ್ತ್ರಕ್ಕೆ ವಿರುದ್ಧ ಎಂದು ಹೇಳತೊಡಗಿದರು. ಈ ವಿಧವಾಗಿ ಪೀಠಿಕಾಪುರದ ಬ್ರಾಹ್ಮಣರು ನಿರ್ಣಯಿಸಿಕೊಂಡು ನನಗೆ ಭಿಕ್ಷೆ ಕೊಡಲಿಲ್ಲ. ನಾನು ಅಪ್ರಯತ್ನವಾಗಿ ಅಪ್ಪಲ ರಾಜಶರ್ಮನ ಮನೆಯನ್ನು ಸೇರಿದೆನು. ಭವತಿ ಭಿಕ್ಷಾನ್ ದೇಹಿ ಎಂದು ಕೇಳಲು ಕೂಡ ನನ್ನ ಗಂಟಲು ಬಾರದಾಯಿತು. ಅಷ್ಟರಲ್ಲಿ ಬಾಗಿಲು ತೆಗೆದುಕೊಂಡು ಶ್ರೀಪಾದ ವಲ್ಲಭರು ಅನ್ನದ ತಟ್ಟೆಯೊಂದಿಗೆ ಹೊರಕ್ಕೆ ಬಂದರು. ತಮ್ಮ ಜಗುಲಿಯ ಮೇಲೆ ಕೂರಿಸಿಕೊಂಡು ತಮ್ಮ ದಿವ್ಯ ಹಸ್ತದಿಂದ ಅನ್ನವನ್ನು ಉಣಬಡಿಸಿದರು. ತಮ್ಮ ಸ್ವಹಸ್ತದಿಂದಲೇ ನನ್ನ ಕೈಯನ್ನೂ ಬಾಯಿಯನ್ನೂ ಒರೆಸಿದರು. ಅನಂತ ಶಕ್ತಿ ಸ್ವರೂಪವಾದ ತಮ್ಮ ವರದ ಹಸ್ತವನ್ನು ನನ್ನ ಶಿರಸ್ಸಿನ ಮೇಲಿಟ್ಟು ನಿನಗೆ ಸರ್ವವನ್ನೂ ಸಿದ್ಧಪಡಿಸಲಾಗುತ್ತದೆ. ಯಾವುದನ್ನೂ ನೀನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಕಲ್ಲಿನ ಕೆಳಗಿರುವ ಕಪ್ಪಿಗೆ ಕೂಡ ಆಹಾರವನ್ನು ಒದಗಿಸುವ ಪ್ರಭುವು ನಿನ್ನನ್ನು ಸಾಕಲಾರನೆ. ನೀನೆಲ್ಲಿದ್ದರೂ ನಿನ್ನ ಬೆನ್ನ ಹಿಂದೆಯೇ ನಾನು ಇರುತ್ತೇನೆ. ಅದೃಶ್ಯನಾಗಿ ನಿನ್ನ ಜೊತೆ ಜೊತೆಯಾಗಿಯೇ ಸಂಚರಿಸುತ್ತೇನೆ. ನಿನ್ನನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತೇನೆಂದು ಅವರು ಅಭಯ ವಚನಗಳೊಂದಿಗೆ ನನ್ನನ್ನು ಬೀಳ್ಕೊಟ್ಟರು. ಆ ದಿನದಿಂದ ನಾನು ಸನ್ಯಾಸಿಯಾಗಿ ನನಗಿಷ್ಟ ಬಂದ ಕಡೆ ಸಂಚರಿಸುತ್ತಿದ್ದೇನೆ. ಅದೃಶ್ಯವಾಗಿ ಅವರ ದಿವ್ಯಹಸ್ತವು ಎಲ್ಲ ಕಾಲಗಳಲ್ಲಿಯೂ ನನ್ನನ್ನು ಕಾಪಾಡುತ್ತಿದೆ. ನಾಲ್ಕು ವಿಧವಾದ ಜೀವನ್ಮುಕ್ತಿಗಳು. ನಾನು ಸ್ವಾಮಿ ಶ್ರೀ ದತ್ತರನ್ನು ಆರಾಧಿಸಿದರೆ ಮೋಕ್ಷವು ಶೀಘ್ರವಾಗಿ ಲಭಿಸುವುದೆಂದು ಕೇಳಿದ್ದೆನು. ಅದಕ್ಕೆ ಪ್ರತ್ಯೇಕವಾದ ಆರಾಧನಾ ವಿಧಾನವಿದೆಯೇ? ಪ್ರತ್ಯೇಕವಾದ ಮಂತ್ರಗಳನ್ನೇನಾದರೂ ಜಪ ಮಾಡಬೇಕಾ? ನನ್ನ ಸಂಶಯಗಳನ್ನು ತೀರಿಸಿ ಕೃತಾರ್ಥರನ್ನಾಗಿ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ ಎಂದು ಕೇಳಿದೆನು. ಅದಕ್ಕೆ ಪ್ರಸನ್ನವದನರಾದ ನಾಮಾನಂದರು, ಮಕ್ಕಳಿರ, ಮೋಹವು ಕ್ಷಯಿಸುವುದೇ ಮೋಕ್ಷ. ಶರೀರವು ಬಿದ್ದು ಹೋದ ಮೇಲೆಯೇ ಮೋಕ್ಷವು ಸಿದ್ಧಿಸಬೇಕೆಂಬ ನಿಯಮವಿಲ್ಲ. ಶಾರೀರಿಕ ಪ್ರಾರಬ್ಧವನ್ನು ಶರೀರವು ಅನುಭವಿಸುತ್ತಾ ಇರಬಹುದು, ಆದರೆ ಜೀವಾತ್ಮ ಮುಕ್ತಾವಸ್ಥೆಯಲ್ಲಿರಬಹುದು. ಅಂತಹವರನ್ನು ಜೀವನ್ಮುಕ್ತರು ಎಂದು ಕರೆಯಬಹುದು. ತನ್ನ ಇಷ್ಟ ದೈವದ ಲೋಕದಲ್ಲಿ ನಿವಾಸಿಸುವುದು ಸಾಲೋಕ್ಯ ಮುಕ್ತಿ. ಅದಕ್ಕಿಂತ ಹೆಚ್ಚು ಪುಣ್ಯರಾಶಿ ಇರುವ ಜನರಿಗೆ ತಮ್ಮ ಇಷ್ಟ ದೈವದ ಸಮೀಪದಲ್ಲಿ ನಿವಾಸಿಸುವ ಭಾಗ್ಯವೂ ಸಿಗುತ್ತದೆ. ಅದನ್ನೇ ಸಾಮೀಪ್ಯ ಮುಕ್ತಿ ಎನ್ನುವರು. ಅದಕ್ಕಿಂತ ಹೆಚ್ಚು ವಿಶೇಷ ಪುಣ್ಯರಾಶಿ ಇದ್ದರೆ ತನ್ನ ಇಷ್ಟ ದೈವದ ಸ್ವರೂಪವನ್ನು ಹೊಂದುತ್ತಾರೆ. ಇದನ್ನೇ ಸಾರೂಪ್ಯ ಮುಕ್ತಿ ಎನ್ನುತ್ತಾರೆ. ಅದಕ್ಕಿಂತ ವಿಶೇಷವಾದ ಸ್ಥಿತಿಯಲ್ಲಿ ತನ್ನ ಇಷ್ಟ ದೈವತಾ ಚೈತನ್ಯದಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರೆ.
ಒಂದಾನೊಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆದುಕೊಂಡದಂತ ಭಕ್ತರು ಇಹ ಲೋಕದಲ್ಲಿರುವಾಗಲೇ ಸಾಲೋಕ್ಯ ಮುಕ್ತಿಯನ್ನು ಅನುಭವಿಸುತ್ತಿರುತ್ತಾರೆ. ಶರೀರವು ಮಾತ್ರ ಪ್ರಾರಬ್ಧವನ್ನು ಅನುಭವಿಸುತ್ತಿರುತ್ತದೆ. ಅವರ ಮನಸ್ಸು ಶ್ರೀದತ್ತನ ಪಾದಾರವಿಂದಗಳಲ್ಲಿ ಲಗ್ನವಾಗಿ ಸೃಷ್ಟಿಯ ಧರ್ಮವನ್ನು, ಧರ್ಮ ಸೂಕ್ಷ್ಮಗಳನ್ನು, ಸೃಷ್ಟಿ ನಿರ್ವಹಿಸುವ ಚಿತ್ರ ವಿಚಿತ್ರ ವಿಧಾನಗಳನ್ನು ತನ್ನ ಅಂತರ್ದೃಷ್ಟಿಯಿಂದ ಅವಲೋಕಿಸುತ್ತಾ ಆನಂದ ಪಡುತ್ತಾರೆ. ಸ್ವಾರ್ಥರಹಿತರಾದ ಯೋಗೀಶ್ವರರ ದಿವ್ಯ ಶಕ್ತಿಗಳೆಲ್ಲವೂ ಅವರ ಪ್ರಮೇಯವಿಲ್ಲದೆಯೇ ವಿಶ್ವ ಕಲ್ಯಾಣಕ್ಕಾಗಿ ಉಪಯೋಗಿಸಲ್ಪಡುತ್ತದೆ. ಇಹ ಲೋಕ ಜೀವನವನ್ನು ಸಾಗಿಸುತ್ತಾ ಸಾಮೀಪ್ಯ ಮುಕ್ತಿಯನ್ನು ಹೊಂದುವವರಿರುತ್ತಾರೆ. ಅವರು ದತ್ತಪ್ರಭುವು. ಮಾಡುವ ಲೀಲೆಗಳನ್ನು ಅಂತರ್ದೃಷ್ಟಿಯಿಂದ ಸಾಲುಕ್ಯ ಭಕ್ತರಿಗಿಂತ ಹೆಚ್ಚು ಅರ್ಥವಾಗಿ ತಿಳಿದುಕೊಳ್ಳುತ್ತಾರೆ. ಅವರು ಹೊಂದುವ ಆನಂದ ಮತ್ತಷ್ಟು ಅಪರಿಮಿತವಾಗಿರುತ್ತದೆ. ಜೀವಿಯು ದೇಹ ಭಾವಕ್ಕೆ ಬದ್ಧನಾಗಿರುವಾಗ ಆತನು ಅನೇಕ ಗುಣಗಳಿಂದ, ವಾಸನೆಗಳಿಂದ, ಕೋರಿಕೆಗಳಿಂದ ಬದ್ಧನಾಗಿರುತ್ತಾನೆ. ಭಗವತ್ ಪಥದಲ್ಲಿ ಸಾಗಿದಂತೆಲ್ಲ ಪರಿಣಾಮ ಹೊಂದುತ್ತಾ ಜೀವಿಯು ಹಗುರವಾಗುತ್ತಾನೆ. ಈ ರೀತಿಯ ಹಗುರತ್ವವನ್ನು ಅನುಭವಿಸಿದಂತೆಲ್ಲ ಅವನ ಆನಂದವು ಇಮ್ಮಡಿಯಾಗುತ್ತಾ ಹೋಗುತ್ತದೆ. ಹೀಗೆ ಸಾಯುಜ್ಯ ಹೊಂದಿದ ದತ್ತ ಭಕ್ತರಿಂದ ದತ್ತರ ದಿವ್ಯ ಲೀಲೆಗಳು ಯಥೇಚ್ಛವಾಗಿ ಪ್ರಕಟವಾಗುತ್ತವೆ. ಶ್ರೀ ದತ್ತರಿಗೆ ಸಂಕಲ್ಪವಿರುತ್ತದೆ. ಶ್ರೀ ದತ್ತನಲ್ಲಿ ಸಾಯುಜ್ಯವನ್ನು ಹೊಂದಿದ ಯೋಗಿ ಪುಂಗವರಿಗೆ ಸಂಕಲ್ಪವೇ ಇರುವುದಿಲ್ಲ. ಆದರೆ ಅವರ ದರ್ಶನ, ಸ್ಪರ್ಶನ, ಸಂಭಾಷಣೆಗಳ ಮಾತ್ರದಿಂದಲೇ ಅವರ ಅನುಗ್ರಹವನ್ನು ಹೊಂದುತ್ತಾರೆ. ಆ ಪುಣ್ಯವಂತರಿಗೆ ಶ್ರೀ ದತ್ತನಿಂದಲೇ ಮಹಾಯೋಗಿಗಳ ಮೂಲಕ ಸದಾ ರಕ್ಷಣೆ ದೊರೆಯುತ್ತಿರುತ್ತದೆ. ಇಹ ಲೋಕ ಸಂಬಂಧವಾದ ಮಹದೈಶ್ವರ್ಯವನ್ನಾಗಲಿ, ಪರಲೋಕ ಸಂಬಂಧವಾದ ಮಹದೈಶ್ವರ್ಯವನ್ನಾಗಲಿ ಶ್ರೀಪಾದವಲ್ಲಭರು ಮಾತ್ರವೇ ಅನುಗ್ರಹಿಸಬಲ್ಲರು. ಮಾನವರು ವಿವಿಧ ದೇವತಾ ಸ್ವರೂಪಗಳನ್ನು ಆರಾಧಿಸುತ್ತಾರೆ. ಆ ದೇವತೆಗಳೆಲ್ಲರೂ ಶ್ರೀಪಾದರ ದಿವ್ಯಾಂಶಗಳೇ. ಆಯಾ ದೇವತೆಗಳ ಮೂಲಕ ಶ್ರೀಪಾದರೇ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂದು ತಿಳಿಯಪಡಿಸಿದರು. ದತ್ತಾರಾಧನೆಯ ವಿಶಿಷ್ಟತೆ. ಆಗ ನಾನು, ಅಯ್ಯ, ಹಾಗಾದರೆ ನಾವು ವಿವಿಧ ರೂಪಗಳಲ್ಲಿರುವ ದೇವತೆಗಳನ್ನು ಆರಾಧಿಸಬೇಕೋ ಇಲ್ಲವೇ ಶ್ರೀಪಾದರನ್ನೇ ಆರಾಧಿಸಬೇಕೋ? ದೇವತೆಗಳೆಲ್ಲರೂ ಶ್ರೀಪಾದರೊಂದಿಗೆ ಅಭಿನ್ನರಾದವರು ಎನ್ನುತ್ತಿದ್ದೀರಿ. ನನಗೆ ಈ ವಿಷಯ ಸ್ವಲ್ಪ ಅರ್ಥವಾಗುವ ಹಾಗೆ ತಿಳಿಸಿ ಎಂದು ಅವರನ್ನು ಕೇಳಿದೆನು. ಅದಕ್ಕೆ ಶ್ರೀನಾಮಾನಂದರು ಪ್ರಸನ್ನರಾಗಿ ಒಂದು ಕನ್ಯೆಗೆ ವಿವಾಹ ಮಾಡಿದರು. ಆಕೆ ಅತ್ತೆ ಮನೆ ಸೇರಿದಳು. ಒಮ್ಮೆ ಅವಳ ಅಣ್ಣ ಅವಳನ್ನು ನೋಡಲು ಹೋದನು. ಆ ತಂಗಿಯ ಅತ್ತೆಯವರು ಆತನಿಗೆ, ಅಯ್ಯ, ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಎಷ್ಟೋ ವಿಧವಾದ ಕಳ್ಳತನಗಳನ್ನು ಮಾಡುತ್ತಿದ್ದಾಳೆ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪಗಳನ್ನು ಮರೆಯಲ್ಲಿ ಭಾರೀ ಪ್ರಮಾಣದಲ್ಲಿ ತಿನ್ನುತ್ತಿದ್ದಾಳೆ. ಒಂದು ಕಳ್ಳತನವಾದರೆ ನಾನು ಸುಮ್ಮನಿರುತ್ತಿದ್ದೆ. ಇಷ್ಟು ವಿಧವಾದ ಕಳ್ಳತನಗಳ ಎಂದು ಆರೋಪಿಸಿದಳು. ಆಗ ಅಣ್ಣನು ತನ್ನ ತಂಗಿಯನ್ನು ಕರೆದು, ಇಷ್ಟು ಪದಾರ್ಥಗಳನ್ನು ಕಳುವು ಮಾಡುವುದು ಇಂದಿನಿಂದ ಬಿಟ್ಟು ಬಿಡು. ನೀನು ಸೇವಿಸಿದ್ದೆಲ್ಲವೂ ಗಟ್ಟಿ ಹಾಲಿನಿಂದ ಉಂಟಾದದ್ದು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪಗಳಲ್ಲಿರುವ ಸತ್ವಗಳು ಒಂದು ಗಟ್ಟಿ ಹಾಲಿನಲ್ಲಿದೆ. ಆದ್ದರಿಂದ ನೀನು ಬೇಕಾದಷ್ಟು ಪರಿಮಾಣದಲ್ಲಿ ಗಟ್ಟಿ ಹಾಲನ್ನು ಮಾತ್ರವೇ ಸೇವಿಸು. ಆ ಒಂದು ವಸ್ತುವನ್ನು ಸೇವಿಸುವುದರಿಂದ ನಿಮ್ಮ ಅತ್ತೆಯವರ ಆರೋಪವನ್ನು ಕೇಳುವುದು ತಪ್ಪುತ್ತದೆ ಎಂದನು. ಅದೇ ವಿಧವಾಗಿ ಒಬ್ಬ ಶ್ರೀ ದತ್ತನನ್ನು ಆರಾಧಿಸಿದರೆ ಎಲ್ಲರ ಅನುಗ್ರಹಗಳು ದೊರೆಯುತ್ತವೆ. ಜನರು ಭಿನ್ನ ಭಿನ್ನ ರುಚಿಯುಳ್ಳವರು. ಆದ್ದರಿಂದ ಭಿನ್ನ ಭಿನ್ನ ದೇವತಾರಾಧನೆಗಳನ್ನು ಮಾಡುವರು. ಶಿವರಾಧನೆಯನ್ನು ಮಾಡಿದರೆ ವಿಷ್ಣುವು ಪ್ರತ್ಯಕ್ಷವಾಗುವುದಿಲ್ಲ. ವಿಷ್ಣುವನ್ನು ಆರಾಧಿಸಿದರೆ ಶಿವನು ಪ್ರತ್ಯಕ್ಷವಾಗುವುದಿಲ್ಲ. ಅನುಗ್ರಹವು ಒಂದೇ ವಿಧವಾಗಿ ಇರಬಹುದು. ಭಕ್ತ ರಕ್ಷಣೆ ಕೂಡ ಒಂದೇ ವಿಧವಾಗಿ ಇರುತ್ತದೆ. ಸಗುಣ ಸಾಕಾರ ಭಕ್ತಿಯಿಂದ ಮಾಡುವ ಕಾರ್ಯಗಳಿಗೆ ಫಲವು ಆಯಾ ಕರ್ಮಗಳಿಗೆ ಅನುಸಾರವಾಗಿ ಇರಬೇಕಲ್ಲವೇ? ಅನೇಕ ಜನ್ಮಗಳಲ್ಲಿ ಮಾಡಿರುವ ಪಾಪರಾಶಿ ಕ್ಷೀಣವಾಗುತ್ತಿದ್ದಾಗ, ಪುಣ್ಯ ಫಲವು ಬೆಳೆಯುತ್ತಿರುವಾಗ ದತ್ತ ಭಕ್ತಿ ಉಂಟಾಗುತ್ತದೆ. ಆದ್ದರಿಂದ ದತ್ತ ಭಕ್ತರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಭಗವಂತನು ಹಣೆಯಲ್ಲಿ ಬರೆದ ಬರಹವನ್ನು ಮಾರ್ಪಡಿಸಲು ದೇವತೆಗಳಿಗೆ ಯಾರಿಗೂ ಶಕ್ತಿ ಇಲ್ಲ. ಆದರೆ ಭಕ್ತನ ಆವೇದನೆಗೆ ಸ್ಪಂದಿಸಿ ದತ್ತನು ಭಕ್ತನ ಹಣೆಯ ಬರಹವನ್ನು ಅಳಿಸಿ ಹೊಸದಾಗಿ ಬರೆಯಬೇಕೆಂದು ಬ್ರಹ್ಮನಿಗೆ ಆದೇಶಿಸಬಹುದು. ಜೀವಿಗಳ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಸ್ಥಿತಿಗಳೆಲ್ಲವೂ ಆಯಾ ಸ್ಥಿತಿಯಲ್ಲಿರುವುದಕ್ಕೆ ವಿಷ್ಣು ಕಾರಕನು. ತಕ್ಕ ಪರಿಪಕ್ವತೆ ಇಲ್ಲದೆ ಒಮ್ಮೆಗೆ ಪ್ರಚಂಡವಾದ ಯೋಗಶಕ್ತಿ ಜೀವಿಯಲ್ಲಿ ಪ್ರಕಟವಾದರೆ ಶರೀರವಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ ಆ ಶಕ್ತಿಯನ್ನು ತಾಳಲಾರದೆ ಅದು ಅಗ್ನಿ ಜ್ವಾಲೆಯಲ್ಲಿ ಸಜೀವವಾಗಿ ದಹನವಾಗುತ್ತಿರುವಂತೆ ಅನುಭವವಾಗುತ್ತದೆ. ಆದ್ದರಿಂದ ಜೀವಿಯು ತನ್ನ ಜೀವ ಯಾತ್ರೆಯನ್ನು ಸಕ್ರಮವಾಗಿ ನಡೆಸಲು ವಿಷ್ಣುವು ಜೊತೆಯಾಗಿ ಅವನನ್ನು ಅವನ ಕರ್ಮಾನುಸಾರವಾಗಿ ಆಯಾ ಸ್ಥಿತಿಯಲ್ಲಿಟ್ಟಿರುತ್ತಾನೆ. ಶ್ರೀಕೃಷ್ಣನು ದತ್ತ ಪ್ರಭುವಿನ ಜೊತೆ ಅಭಿನ್ನತ್ವವನ್ನು ಹೊಂದಿದ್ದಾನೆ. ಗೋವರ್ಧನ ಗಿರಿಯನ್ನು ಉದ್ಧರಿಸಿದನು. ಇದು ಪಾಮರರಿಗೆ ತಿಳಿದ ವಿಷಯ. ಆದರೆ ಗೋಪಗೋಪಾಲಿಕೆಯರು ಪೂರ್ವ ಜನ್ಮದಲ್ಲಿ ದೊಡ್ಡ ಋಷಿಗಳು.
ಯೋಗ ಗ್ರಂಥಿಗಳೇ ಗಿರಿಗಳು. ಆ ಗ್ರಂಥಿಗಳು ವಿಭೇದನವಾಗಿ ಪ್ರಚಂಡ ಯೋಗ ಶಕ್ತಿ ತಾಂಡವಿಸಿದಾಗ ಜೀವಾತ್ಮವು ಅತ್ಯಂತ ಹಗುರವಾಗುವುದು. ಆ ಸೂಕ್ಷ್ಮ ಸ್ಥಿತಿಯಿಂದ ಮಹತ್ತರವಾದ ಯೋಗ ಆನಂದವು ಉಂಟಾಗುತ್ತದೆ. ಅಂತಹ ಸೂಕ್ಷ್ಮ ಸ್ಥಿತಿಯನ್ನು ಹೊಂದಲು ಅನೇಕ ಸಾವಿರ ಜನ್ಮಗಳನ್ನು ಎತ್ತಬೇಕು. ಶ್ರೀಕೃಷ್ಣನು ತನ್ನ ಆಶ್ರಿತರ ಭಾರವೆಲ್ಲವನ್ನೂ ತಾನು ವಹಿಸಿಕೊಂಡು ಅವರ ಗ್ರಂಥಿ ವಿಭೇದವನ್ನು ಮಾಡಿ ಜೀವನ್ಮುಕ್ತರನ್ನಾಗಿ ಮಾಡಿದನು. ಇದು ಆಧ್ಯಾತ್ಮಿಕ ರಹಸ್ಯ. ಭೌತಿಕ ದೃಷ್ಟಿಯಿಂದ ನೋಡುವವರಿಗೆ ಗೋವರ್ಧನಗಿರಿಯನ್ನು ಎತ್ತಿ ತನ್ನವರನ್ನು ರಕ್ಷಿಸಿದನೆಂಬುದು ಮಾತ್ರವೇ ತಿಳಿಯುತ್ತದೆ. ಆದ್ದರಿಂದ ತನ್ನ ಭಕ್ತರ ವಿವಿಧ ಸ್ಥಿತಿಗಳನ್ನು ಮಾರ್ಪಡಿಸಬೇಕೆಂದು ಶ್ರೀ ದತ್ತರು ಸಂಕಲ್ಪಿಸಿದರೆ ಸಾಮಾನ್ಯವಾಗಿ ನಡೆಯಬೇಕಾಗಿರುವ ಪರಿಣಾಮ ಕ್ರಮವನ್ನು ಶೀಘ್ರವಾಗಿ ನಡೆಸುವಂತೆ ವಿಷ್ಣುವನ್ನು ಆದೇಶಿಸಬಹುದು. ಈ ಪ್ರಕ್ರಿಯೆಯಲ್ಲಿ ತನ್ನ ಭಕ್ತನು ಅನುಭವಿಸಬೇಕಾದ ನೋವುಗಳೆಲ್ಲವನ್ನೂ ಅವನಿಗೆ ಗೊತ್ತಾಗದಂತೆ ಅಜ್ಞಾತ ಸ್ಥಿತಿಯಲ್ಲಿ ಅನುಭವಿಸುವಂತೆ ಮಾಡುವನು. ಇಲ್ಲವೇ ಆ ಜವಾಬ್ದಾರಿಯನ್ನು ದತ್ತನು ತನ್ನ ಭುಜದ ಮೇಲೆಯೇ ಹಾಕಿಕೊಳ್ಳುವನು. ಅವನು ಎಂತಹ ಕಾರುಣ್ಯಮೂರ್ತಿ! ಶ್ರೀಪಾದ ಶ್ರೀವಲ್ಲಭಾವತಾರದ ಪ್ರಧಾನ ಲಕ್ಷ್ಯ 125,000 ಯೋಗಿಗಳನ್ನು ಸಾಯುಜ್ಯ ಸ್ಥಿತಿ ಅನುಭವಿಸಲು ತಯಾರು ಮಾಡುವುದು. ಕರ್ಮ ಬಂಧನಗಳ ಸ್ಪಂದನೆಗಳೆಲ್ಲವನ್ನೂ ಲಯಗೊಳಿಸುವ ಸಂಕಲ್ಪವು ಬಂದರೆ ಶ್ರೀ ದತ್ತನಲ್ಲಿ ಇರುವ ರುದ್ರಾಂಶವು ವಿಜೃಂಭಿಸಿ ಆ ಬಂಧನಗಳು ಕೋಟ್ಯಾನುಕೋಟಿ ಜನ್ಮಗಳ ಹಿಂದೆ ಸಂಭವಿಸಿದ್ದರೂ ಅಥವಾ ಭವಿಷ್ಯತ್ತಿನಲ್ಲಿ ಸಂಭವಿಸುವುದಾದರೂ ಅವೆಲ್ಲವನ್ನೂ ಧ್ವಂಸ ಮಾಡಿ ಆ ಜೀವಿಗೆ ಮೋಕ್ಷವನ್ನು ಅನುಗ್ರಹಿಸಬಹುದು. ಭಕ್ತರಲ್ಲಿನ ಬ್ರಹ್ಮಾಂಶವಾಗಲಿ ವಿಷ್ಣು ಅಂಶವಾಗಲಿ ರುದ್ರಾಂಶವಾಗಲಿ ಹೊರಬಂದು ಹೊರಬಂದಿರುವ ಅಂಶಕ್ಕನುಗುಣವಾಗಿ ತನ್ನ ಭಕ್ತರನ್ನು ಸಂರಕ್ಷಿಸುವನು. ಇದೆಲ್ಲವೂ ಅವನ ಸಂಕಲ್ಪದಂತೆ ಜರುಗುವುದು. ಅವನಿಗೆ ಅಂತಹ ಸಂಕಲ್ಪ ಬರಲು ನಾವು ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು. ಒಮ್ಮೆ ಪೀಠಿಕಾಪುರದಲ್ಲಿ ಶ್ರೀಪಾದವಲ್ಲಭರ ಆಶ್ರಿತನೊಬ್ಬನು ಕುದುರೆಯನ್ನು ಹತ್ತಿದನು. ಕುದುರೆಯು ಅವನನ್ನು ಕೆಳಕ್ಕೆ ಕೆಡವಿ ತುಳಿದು ಗಾಯಗೊಳಿಸಿತು. ರಕ್ತ ಸಿಕ್ತನಾದ ಆ ಭಕ್ತನ ಕಡೆಗೆ ಶ್ರೀಪಾದರು ತಮ್ಮ ಅಭಯ ಹಸ್ತವನ್ನು ತೋರಿಸಲು ಗಾಯಗಳೆಲ್ಲವೂ ತಕ್ಷಣದಲ್ಲಿ ಮಾಯವಾದವು. ಶ್ರೀಪಾದರ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲದ ಮತ್ತೊಬ್ಬನಿಗೆ ಅದೇ ದಿನ 100 ವರಹಗಳು ತುಂಬಿದ ಪಾತ್ರೆಯೊಂದು ಲಭಿಸಿತು. ವೆಂಕಟಪ್ಪಯ್ಯ ಶ್ರೇಷ್ಠಿಯವರು ಶ್ರೀಪಾದರನ್ನು ಈ ವಿಷಯವಾಗಿ ಪ್ರಶ್ನಿಸಿದರು. ಆಗ ಶ್ರೀಪಾದರು, ನನ್ನ ಭಕ್ತನಾದ ಇವನು ನಿನ್ನೆ ಮರಣಿಸಬೇಕಾದ ದಿನ, ಆದರೆ ಅವನ ಆಯುಷ್ಯವನ್ನು 20 ವರ್ಷಗಳು ಹೆಚ್ಚಿಸಿದೆನು. ಇದು ಅವನ ಅನನ್ಯ ಭಕ್ತಿಗೆ ಪ್ರತಿಫಲವಾಗಿ ನಾನು ನಿರ್ಣಯಿಸಿದ್ದು. 100 ವರಹ ದೊರೆತವನಿಗೆ ಈ ದಿನ ಮಹದೈಶ್ವರ್ಯವು ಲಭಿಸಬೇಕಾಗಿತ್ತು, ಆದರೆ ಅವನಿಗೆ ಭಕ್ತಿಭಾವವು ಸ್ವಲ್ಪವೂ ಇರದಿದ್ದ ಕಾರಣ ಮೇಲಾಗಿ ಭಕ್ತರನ್ನು ಅವಹೇಳನ ಮಾಡುತ್ತಿದ್ದನಾದ್ದರಿಂದ ಅವನ ಮಹದೈಶ್ವರ್ಯ ಯೋಗವನ್ನು ಕೇವಲ 100 ವರಹಗಳಿಗೆ ಇಳಿಸಿದೆನು. ನನ್ನ ಮೇಲೆ ಕೇವಲ ಭಕ್ತಿ ಇರುವವರಿಗೆ ನಾನು ದಾಸಾನುದಾಸನು. ನನ್ನನ್ನು ತನ್ನ ಹೃದಯದಲ್ಲಿ ಬಂಧಿಸಿಟ್ಟುಕೊಳ್ಳುವವನು ನಿಜವಾದ ಪ್ರಭುವು. ತ್ರಿಲೋಕಾಧಿಪತಿಯಾದ ಪರಮೇಶ್ವರನು ಕೂಡ ಅಂತಹವರಿಗೆ ದಾಸನಾಗಿ ಸಂಚರಿಸುತ್ತಾನೆ ಎಂದರು. ಇಂತಹ ಸದ್ವಿಷಯಗಳನ್ನು ಸಂದೇಶಗಳನ್ನು ನಾಮಾನಂದರು ತಿಳಿಸಿದರು. ನಾಮಾನಂದರು ಈ ರೀತಿಯಾಗಿ ಹೇಳಿದ ಮೇಲೆ ನಾವೆಲ್ಲರೂ ಬಹಳ ಆನಂದಪಟ್ಟೆವು. ಬ್ರಾಹ್ಮಣ ಸೋದರರು ತಾವು ಮಾಡಿದ ಪಾಪಕರ್ಯಗಳಿಗೆ ಪ್ರಾಯಶ್ಚಿತವನ್ನು ಉಪದೇಶಿಸಬೇಕೆಂದು ನಾಮಾನಂದರನ್ನು ಕೋರಿದರು. ಅದಕ್ಕೆ ನಾಮಾನಂದರು, ನೀವು 9 ಊಟ ಮಾಡಿ ಮಂಡಲ ದೀಕ್ಷೆಯನ್ನು ಪಾಲಿಸಿರಿ. ನಂತರ ಕಾಯ ಕಷ್ಟ ಮಾಡಿ ಧನ ಸಂಪಾದನೆ ಮಾಡಿರಿ. ಈ ಧನವನ್ನು ವ್ಯಯ ಮಾಡಿ ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿರಿ. ಆಗ ಪಾಪ ಶಮನವಾಗುತ್ತದೆ. ಪಾಪ ಶಮನವಾದಾಗ ಶ್ರೀಪಾದರ ದರ್ಶನವನ್ನು ಸಾಕ್ಷಾತ್ತಾಗಿಯಾಗಲಿ ಸ್ವಪ್ನದಲ್ಲಿಯಾಗಲಿ ಪಡೆಯುತ್ತೀರಿ. ಮಂಡಲ ದೀಕ್ಷಾ ನಂತರ ಕೂಡ ನೀವು ಸದಾಚಾರ ಉಳ್ಳವರಾಗಿಯೇ ಇರಬೇಕು. ಪ್ರಮಾದವಶದಿಂದ ನೀವು ನಿಮ್ಮ ಹಿಂದಿನ ದುರಭ್ಯಾಸಗಳಿಗೆ ಈಡಾದರೆ ಶ್ರೀಪಾದರಿಂದ 2 ಶಿಕ್ಷೆಯನ್ನು ಅನುಭವಿಸುವುದು ಶತಸಿದ್ಧ. ಅನಘ ಸಮೇತ ದತ್ತಾತ್ರೇಯ ಆರಾಧನೆ ಬಹಳ ಪವಿತ್ರ. ಸುಶೀಲೆ ಎಂಬ ಆ ಬ್ರಾಹ್ಮಣ ಸ್ತ್ರೀ ತನ್ನ ಸಂಕಟ ಹರಣಕ್ಕೆ ಉಪಾಯವನ್ನು ಕೋರಿದಳು. ಆಗ ಪ್ರಸನ್ನ ಚಿತ್ರರಾದ ನಾಮಾನಂದರು, ಆತ್ಮವು ಶಾಶ್ವತವಾದದ್ದು, ಎಚ್ಚರವಾದದ್ದು, ನಿಶ್ಚಲವಾದದ್ದು. ಮನಸ್ಸು ಪ್ರತಿ ಕ್ಷಣವೂ ಅನೇಕ ಕೋಟಿ ಸಲ ಸತ್ತು ಹುಟ್ಟುವುದು. ಗಂಡ ಹೆಂಡತಿಯರ ಸಂಗಮ ಕಾಲದಲ್ಲಿ ಅವರಿಬ್ಬರಲ್ಲಿ ಯಾರೊಬ್ಬರಾಗಲಿ ಇಲ್ಲವೇ ಇಬ್ಬರೂ ತಮ್ಮ ಮಾನಸಿಕ ಚೈತನ್ಯವು ಜೀವ ನಿರ್ಜೀವ ಸ್ಥಿತಿಗಳ ಮಧ್ಯೆ ಸಿಕ್ಕಿಹಾಕಿಕೊಂಡಿರುವ ಅನುಭವವನ್ನು ಹೊಂದಿದರೆ ಅವರಿಗೆ ಹುಟ್ಟುವ ಮಗುವು ನಪುಂಸಕವಾಗುವುದು. ಸುಖ ಸಂಸಾರವನ್ನು ಭಗ್ನಗೊಳಿಸಿದರೆ ಆ ಮಹಾದೋಷದಿಂದ ಮಾನವನು ನಪುಂಸಕತ್ವಕ್ಕೆ ಬಲಿಯಾಗುತ್ತಾನೆ. ನಪುಂಸಕ ಜೀವನವು ಮಾನವನಿಗೆ ನರಕಪ್ರಾಯವಾಗಿರುವುದು. ಅನ್ಯೋನ್ಯವಾಗಿರುವ ದಂಪತಿಗಳನ್ನು ಬೇರ್ಪಡಿಸುವುದರಿಂದಲೂ, ಗಯ್ಯಾಳಿತನವನ್ನು ಪ್ರದರ್ಶಿಸಿ ಸೊಸೆಯರನ್ನು ನಾನಾ ವಿಧವಾಗಿ ಹಿಂಸಿಸುವುದರಿಂದಲೂ, ನಿರ್ದಾಕ್ಷಿಣ್ಯವಾಗಿ ಶಿಶು ಹತ್ಯೆ, ಸ್ತ್ರೀ ಹತ್ಯೆ ಮಾಡುವುದರಿಂದಲೂ, ನಿಸ್ಸಹಾಯಕ ಸ್ಥಿತಿಯಲ್ಲಿರುವ ಅನಾಥರ ಮೇಲೆ ದಬ್ಬಾಳಿಕೆ ಮಾಡುವುದರಿಂದಲೂ ನಪುಂಸಕತ್ವ ಬರುವುದಾಗಲಿ, ಇಲ್ಲವೇ ನಪುಂಸಕನಿಗೆ ಪತ್ನಿಯಾಗುವುದಾಗಲಿ ಸಂಭವಿಸುತ್ತದೆ. ಮಾನವನು ಒಬ್ಬ ಸ್ತ್ರೀಯಿಂದ 10 ಮಕ್ಕಳನ್ನು ಪಡೆಯಲು ಅಧಿಕಾರವಿದೆ. ಅದಾದ ಮೇಲೆ ಆ ಸ್ತ್ರೀಯೊಂದಿಗೆ ಮಕ್ಕಳನ್ನು ಪಡೆಯುವುದು ಧರ್ಮ ವಿರುದ್ಧ. 10 ಮಂದಿ ಮಕ್ಕಳನ್ನು ಪಡೆದ ಮೇಲೆ ಆ ಸ್ತ್ರೀಯನ್ನು ತಾಯಿಯಾಗಿ ಭಾವಿಸಬೇಕು.
ಅಮ್ಮ, ನಿನ್ನ ಪತಿಗೆ ನಪುಂಸಕತ್ವವು ಹೋಗಿ ಪುರುಷತ್ವವು ಸಿದ್ಧಿಸುವುದಕ್ಕಾಗಿಯೂ ನೀನು ಅನುಕೂಲ ದಾಂಪತ್ಯದಿಂದ ಸರ್ವ ಸುಖಗಳನ್ನು ಹೊಂದುವುದಕ್ಕಾಗಿಯೂ ನೀನು ಅನಘಾ ವ್ರತವನ್ನು ಮಾಡಿ ಅನಘಾ ದೇವಿ ಸಮೇತ ಶ್ರೀ ದತ್ತಾತ್ರೇಯರನ್ನು ಸಂತುಷ್ಟಿಗೊಳಿಸು. ತಪ್ಪದೇ ದತ್ತರು ನಿನ್ನನ್ನು ಅನುಗ್ರಹಿಸುತ್ತಾರೆ. ಶ್ರೀಪಾದವಲ್ಲಭರನ್ನು ಭಜಿಸುವವರಿಗೆ ಇಹಲೋಕ ಸುಖ ಪರಲೋಕ ಸುಖ ಎರಡೂ ಅಪರಿಮಿತವಾಗಿ ದೊರೆಯುತ್ತದೆ. ಶ್ರೀ ಬಾಪನಾರಿಯರು ತಮ್ಮ ಮೊಮ್ಮಗನನ್ನು ಸಾಕ್ಷಾತ್ ದತ್ತಾತ್ರೇಯನಾಗಿ ದರ್ಶನ ಪಡೆದಾಗ ಸಿದ್ಧ ಮಂಗಳ ಸ್ತೋತ್ರವು ಅವರ ಬಾಯಿಯಿಂದ ಹೊರಹೊಮ್ಮಿತು. ದತ್ತ ದರ್ಶನ ಪಡೆದ ಅನುಭವದಿಂದ ನುಡಿದ ಅಕ್ಷರಗಳು ಮಹಾಶಕ್ತಿವಂತವಾಗಿರುತ್ತವೆ. ಪ್ರತಿ ಅಕ್ಷರದಲ್ಲಿಯೂ ಯುಗ ಯುಗಾಂತರದವರೆಗೂ ಚೈತನ್ಯವು ಪ್ರಕಾಶಿಸುತ್ತದೆ. ಅದರಲ್ಲಿ ವ್ಯಾಕರಣ ದೋಷಗಳು ಹುಡುಕಬಾರದು. ಈ ಸಿದ್ಧ ಮಂಗಳ ಸ್ತೋತ್ರವನ್ನು ಪಠಿಸಲು ಯಾವ ವಿಧವಾದ ವಿಧಿ ನಿಷೇಧಗಳೂ ಇಲ್ಲ. ನಾನು ಈ ಸ್ತೋತ್ರವನ್ನು ಶ್ರೀ ಬಾಪನಾರಿಯರಿಂದ ಕೇಳಿದ ಭಾಗ್ಯವಂತನು. ಸ್ತೋತ್ರವು ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತಲೇ ಇರುತ್ತದೆ. ಇದನ್ನು ಕೇಳಿರಿ. ಸಿದ್ಧ ಮಂಗಳ ಸ್ತೋತ್ರ. ಶ್ರೀಮದನಂತ ವಿಭೂಷಿತ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಶ್ರೀ ವಿದ್ಯಾಧರಿ ರಾಧ ಸುರೇಖ ಶ್ರೀರಾಕೀಧರ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಮಾತಾ ಸುಮತಿ ವಾತ್ಸಲ್ಯಾಮೃತ ಪರಿಪೋಷಿತ ಜಯ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಸತ್ಯ ಋಷೀಶ್ವರ ದುಹಿತಾನಂದನ ಬಾಪ ನಾರ್ಯನುತ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಸವಿತೃಕಾಟಕ ಚಯನ ಪುಣ್ಯಫಲ ಭಾರದ್ವಾಜ ಋಷಿ ಗೋತ್ರ ಸಂಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ದೋಚೌಪಾತಿ ದೇವ್ಲಕ್ಷ್ಮೀ ಘನ ಸಂಖ್ಯಾ ಬೋಧಿತ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಪುಣ್ಯರೂಪಿಣಿ ರಾಜ ಮಂಬಸುತ ಗರ್ಭ ಪುಣ್ಯಫಲ ಸಂಜಾತ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಸುಮತಿ ನಂದನ ನರಹರಿ ನಂದನ ದತ್ತ ದೇವ ಪ್ರಭು ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಪೀಠಿಕಾಪುರ ನಿತ್ಯ ವಿಹಾರ ಮಧುಮತಿ ದತ್ತ ಮಂಗಳ ರೂಪ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಮಕ್ಕಳಿರ, ಪರಮ ಪವಿತ್ರವಾದ ಈ ಸಿದ್ಧ ಮಂಗಳ ಸ್ತೋತ್ರವನ್ನು ಪಠಿಸಿದರೆ ಅನಘಾಷ್ಟಮಿ ವ್ರತ ಮಾಡಿ ಸಾವಿರ ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲ ಲಭಿಸುತ್ತದೆ. ಮಂಡಲ ದೀಕ್ಷೆ ಮಾಡಿ ಒಪ್ಪತ್ತು ಇದ್ದು ಕಾಯ ಕಷ್ಟದಿಂದ ಸಂಪಾದಿಸಿದ ದ್ರವ್ಯವನ್ನು ವಿನಿಯೋಗಿಸಿ ಸಹಸ್ರ ಸದ್ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಫಲವು ಸಿಕ್ಕುತ್ತದೆ. ಈ ಸ್ತೋತ್ರವನ್ನು ಯೋಗ್ಯರಿಂದ ಪಠಣ ಮಾಡಿಸಬೇಕು. ಇದನ್ನು ಪಠಿಸುವುದರಿಂದ ಸಿದ್ಧ ಪುರುಷರ ದರ್ಶನ ಸ್ಪರ್ಶನಗಳು ದೊರೆಯುತ್ತವೆ. ಮನಸ್ಸಿನಲ್ಲಿ ನೆನೆಸಿಕೊಂಡ ಕೋರಿಕೆಗಳು ನೆರವೇರುತ್ತವೆ. ಮನಸ ವಾಚ ಕರ್ಮಣ ದತ್ತಾರಾಧನೆ ಮಾಡುವ ಭಕ್ತರು ಈ ಸ್ತೋತ್ರವನ್ನು ಪಠಿಸಿದ ಮಾತ್ರಕ್ಕೆ ಶ್ರೀಪಾದರ ಕೃಪೆಗೆ ಪಾತ್ರರಾಗುವರು. ಈ ಸ್ತೋತ್ರವನ್ನು ಪಠಿಸುವಲ್ಲಿ ಸೂಕ್ಷ್ಮ ವಾಯುಮಂಡಲದಲ್ಲಿರುವ ಸಿದ್ಧರು ಅದೃಶ್ಯ ರೂಪದಲ್ಲಿ ಸಂಚರಿಸುತ್ತಾರೆ ಎಂಬ ಅಮೃತ ವಾಕ್ಯಗಳನ್ನು ಸುಶೀಲಿಗೆ ವಿವರಿಸಿದರು. ಶ್ರೀಪಾದರ ಅನುಗ್ರಹದಿಂದ ನಪುಂಸಕತ್ವ ಹೋಗುವುದು. ಶ್ರೀನಾಮಾನಂದರ ಬಾಯಿಯಿಂದ ಈ ಅಮೃತ ವಾಕ್ಯಗಳನ್ನು ಕೇಳಿದಾಕ್ಷಣವೇ ನನಗೊಂದು ಆಲೋಚನೆ ಬಂದಿತು. ಅದಕ್ಕೆ ನಾನು, ಮಹಾಪುರುಷ, ಈ ದಿವ್ಯ ಸ್ತೋತ್ರ ಪಾರಾಯಣದಿಂದ ಶ್ರೀಪಾದರ ದಿವ್ಯ ಲೀಲಾ ವಿಲಾಸಗಳ ಕಥಾ ಪ್ರಸಂಗಗಳಿಂದ ಪವಿತ್ರವಾದ ಈ ಆಶ್ರಮ ಪ್ರಾಂಗಣದಲ್ಲಿ ಈ ರಾತ್ರಿ ಕಳೆಯಬೇಕೆಂಬ ಬಯಕೆಯಾಗುತ್ತಿದೆ. ಕಾರುಣ್ಯ ಮೂರ್ತಿಗಳಾದ ಮಹನೀಯರು ಅನುಮತಿ ಕೊಡಬೇಕೆಂದು ಭಿನ್ನವಿಸಿಕೊಳ್ಳುತ್ತಿದ್ದೇನೆ ಎಂದನು. ನನ್ನ ಜೊತೆಯಲ್ಲಿದ್ದ ಸುಶೀಲೆ ಹಾಗೂ ಬ್ರಾಹ್ಮಣ ಸೋದರರು ಅದೇ ಅಭಿಪ್ರಾಯವನ್ನು
ಸಂತೋಷವನ್ನು ಹೊಂದಿದರು. ಪ್ರಸನ್ನ ಹೃದಯರಾದ ಶ್ರೀನಾಮಾನಂದರು ಒಪ್ಪಿಕೊಂಡರು. ಆ ರಾತ್ರಿಯೆಲ್ಲ ಶ್ರೀಪಾದರ ನಾಮಸ್ಮರಣೆಯಿಂದಲೂ ಸಿದ್ಧ ಮಂಗಳ ಸ್ತೋತ್ರ ಪಠಣೆಯಿಂದಲೂ ಅವರ ಲೀಲಾ ಕಥಾ ಪ್ರಸಂಗದಿಂದಲೂ ಹೊತ್ತು ಕಳೆದೆವು. ಉಷಕ್ಕಾಲದಲ್ಲಿ ಶ್ರೀಪಾದವಲ್ಲಭರಿಗೆ ದಿವ್ಯ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಮಹಾಮಂಗಳಾರತಿಯಾದ ನಂತರ ಆಶ್ರಮಕ್ಕೆ ಜೋಡೆತ್ತು ಬಂಡಿಯ ಮೇಲೆ ಭೋಜನ ಸಾಮಗ್ರಿಯನ್ನು ಹಾಕಿಕೊಂಡು ಒಬ್ಬನು ಬಂದನು. ಆ ಗಾಡಿಯವನು ಸುಶೀಲೆಯೊಂದಿಗೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿನ್ನ ಅತ್ತೆ ಮಾವ ಹಾಗೂ ಪತಿ ಇನ್ನೊಂದು ಗಾಡಿಯಲ್ಲಿ ಈ ಆಶ್ರಮಕ್ಕೆ ಬಂದು ಸೇರುತ್ತಾರೆ ಎಂದು ಹೇಳಿದನು. ಭೋಜನ ಸಾಮಗ್ರಿಯನ್ನು ಇಳಿಸಿ ಆ ಗಾಡಿಯವನು ಹೊರಟು ಹೋದನು. ಆ ಗಾಡಿಯವನು ಬಂದು ಹೋದ ಸಮಯದಲ್ಲಿ ಶ್ರೀನಾಮಾನಂದರು ಧ್ಯಾನಾವಸ್ಥೆಯಲ್ಲಿದ್ದರು. ಶ್ರೀನಾಮಾನಂದರು ಧ್ಯಾನದಿಂದ ಬಹಿರ್ಮುಖರಾದೊಡನೆಯೇ ಗಾಡಿಯವನೆಲ್ಲಿ ಎಂದು ಆತುರವಾಗಿ ಕೇಳಿದರು. ಗಾಡಿಯವನು ಹೊರಟು ಹೋದನೆಂದು ಹೇಳಿದಾಗ, ಆಹಾ, ನೀವೆಷ್ಟು ಅದೃಷ್ಟವಂತರು, ನಾನೇ ದುರದೃಷ್ಟವಂತನು ಎಂದು ಪೇಚಾಡಿಕೊಂಡರು. ನಾವೆಲ್ಲರೂ ಆಶ್ಚರ್ಯಪಟ್ಟೆವು. ಶ್ರೀನಾಮಾನಂದರು, ಶ್ರೀಪಾದವಲ್ಲಭರು ಪರಮ ಕಾರುಣ್ಯಮೂರ್ತಿ, ಅವರೇ ಗಾಡಿಯವನ ರೂಪದಲ್ಲಿ ಬಂದು ನಿಮಗೆ ದರ್ಶನ ಕೊಟ್ಟರು. ಅಮ್ಮ ಸುಶೀಲೆ, ನಿನ್ನ ಅದೃಷ್ಟವು ಖುಲಾಯಿಸಿತು. ಪತಿಗಿರುವ ನಪುಂಸಕತ್ವವು ಹೋಗುವುದೇ ಅಲ್ಲದೆ ನಿನ್ನ ಪತಿಯೂ ಅತ್ತೆ ಮಾವಂದಿರೂ ಸ್ವಲ್ಪ ಹೊತ್ತಿನಲ್ಲಿ ಎತ್ತಿನ ಗಾಡಿಯಲ್ಲಿ ಇಲ್ಲಿಗೆ ಬಂದು ಸೇರುತ್ತಾರೆ ಎಂದು ಹೇಳಿದರು. ತ್ರಿಕಾಲಜ್ಞಾನಿಗಳಾದ ನಾಮಾನಂದರು ಹೇಳಿದ ಹಾಗೆಯೇ ನಡೆಯಿತು. ಸುಶೀಲೆ ತನ್ನ ಪತಿ ಅತ್ತೆ ಮಾವಂದಿರೊಂದಿಗೆ ಅತ್ತೆ ಮನೆಗೆ ಹೋದಳು. ನಾನು ಆ ಬ್ರಾಹ್ಮಣ ಸೋದರರೊಂದಿಗೆ ಕುರುಗಡ್ಡೆಯ ಕಡೆ ಪ್ರಯಾಣ ಬೆಳೆಸಲು ನಾಮಾನಂದರ ಆಜ್ಞೆಯನ್ನು ಕೇಳಿದೆನು. ಅವರ ಆಶೀರ್ವಾದ ಹೊಂದಿ ಕುರುಗಡ್ಡೆಯ ಕಡೆಗೆ ಪ್ರಯಾಣ ಮಾಡಿದೆವು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಜಯವಾಗಲಿ.